ಒಡನಗ್ರ ಯೇಸು ಕೃಷ್ಣ ನಮ್ದಲ್ಲೇವ್ರ ಒಂದು ಸೊ ದೇವರ ಒಂದು ಕರ್ಣ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳಲ್ಲಿ ಕೆಲವು ವಿಚಾರಗಳನ್ನ ಧ್ಯಾನ ಮಾಡೋದಕ್ಕೆ ಜೀವನದಲ್ಲಿ ಮಹಾ ಕೊಟ್ಟಂತ ಮಹಾ ಕೃಪೆಗಾಗಿ ದೇವ್ರಿಗೆ ತುಂಬಾ ಕೃತತ್ವರಾಗಿದ್ದೀವಿ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಆ ನಾವು ಆ ಇವತ್ತು ಮುಖ್ಯವಾಗಿರೋ ಪಾಠ ನೋಡಬೇಕಾಯ್ತು ಆದ್ರೆ ಅನೇಕ ಜನಗಳು ಬಂದಿಲ್ಲ ಯಾಕಂತಂದ್ರೆ ಇವತ್ತು ಈಸ್ಟ್ ಇರೋದ್ರಿಂದ ಎಲ್ಲರೂ ಅವರವರು ಒಂದು ಕೆಲಸಗಳಲ್ಲಿ ಬಿಝಿಯಾಗಿದ್ದಾರೆ ಅದನ್ನು ಇವತ್ತು ನಾವೇನು ಮಾಡೋಣ ಅಂದ್ರೆ ಕೆಲವೊಂದು ವಿಚಾರಗಳನ್ನ ನಾವೇನು ಮಾಡೋಣ ಡಿಸ್ಕಷನ್ ಮಾಡೋಣ ಓಕೆನಾ ಸೊ ಈ ಸಂದರ್ಭದಲ್ಲಿ ಯಾರಿಗೇನ ಪ್ರಶ್ನೆ ಇದ್ರೆ ಕೇಳ್ಬೋದು ಇಲ್ಲ ಅಂತಂದ್ರೆ ನಾನು ಪ್ರಶ್ನೆಗೆ ಕೇಳ್ತೀನಿ ನೀವು ಅದಕ್ಕೆ ಏನು ಉತ್ತರ ಕೊಡ್ತೀನಿ ನೋಡೋಣ ಯಾರು ಉತ್ತರ ಕೊಡ್ತಾರೆ ನೋಡೋಣ ಓಕೆನಾ ಸೊ ಅದರಿಂದ ಪ್ರಶ್ನೆಗೆ ನೀವೇ ಕೇಳ್ಬೋದು ಯಾರಾದ್ರ ಪ್ರಶ್ನೆ ಇತ್ತು ಅಂದ್ರೆ ನಾವು ಇದುವರೆಗೂ ಏನು ಮಾಡಿದರೆ ಹೆಚ್ಚು ಕಮ್ಮಿ ಒಂದು ಆ ಹದಿನೈದರಿಂದ ಇಪ್ಪತ್ತು ಕ್ಲಾಸ್ವರೆಗೂ ಏನ್ ಮಾಡಿದ್ರೆ ತಗೊಂಡಿದಿರಿ ಅದರ ಅದ್ರಲ್ಲಿ ಯಾರಿಗಾರ ಏನಾರ ಸಂದೇಹ ಇತ್ತು ಅಂದ್ರೆ ಅಥವಾ ಯಾರಿಗೂ ಪ್ರಶ್ನೆ ಇತ್ತು ಅಂದ್ರೆ ಧಾರವಾಳಗುಡ್ ಒಂದೇ ಒಂದು ಡೌಟ್ ಇತ್ತುಪ್ಪ ಸರ್ ಹ್ಮ್ ಲಾಸ್ಟ್ ಒಂದು ಟು ಎರಡ್ ಕ್ಲಾಸ್ ಹಿಂದೆ ಒಂದು ಇವಾಗ ನೀವು ಹೇಳಿದ್ರಿ ಇವಾಗ ಒಬ್ಬ ಮನುಷ್ಯನ ದೇಹ ಇವಾಗ ಮನುಷ್ಯನ ದೇಹದಿಂದ ಆತ್ಮ ಬೇರ್ಪಟ್ಟ ಮೇಲೆ ಆತ್ಮ ದೇಹ ಸಪ್ರೇಟ್ ಆಗುತ್ತಲ್ವಾ ಅದೇ ತರ ಅದೇ ಯೇಸು ಸ್ವಾಮಿ ದೇಹ ಏನಾಯ್ತು ಅಂತ ಒಂದು ಕ್ವಶನ್ ಕೇಳಿದೆ ಒಂದು ಬೇಕಾಗಿತ್ತು ಅದಕ್ಕೆ ಪತ್ರ ಉತ್ತರ ಬೇಕು ಅಂತೀರಾ ಸರಿ ಓಕೆ ವಾಕ್ಯ ನೋಡಿಸ್ತೀನಿ ಆ ನೀವು ಓದನಾ ಓಕೆ ನಿಮಿಷ ಎರಡನೇ ಅಧ್ಯಾಯ ವಾಕ್ಯ ಯಾಕಂದ್ರೆ ಯಾಕಂದ್ರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಳಿಸುವುದಿಲ್ಲ ಜೀವ ಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದ್ದಿ ನಿನ್ನ ನನ್ನನ್ನು ಓಕೆ ಮಾಡಿ ನೋಡ್ಬೇಕ್ರೆ ನಿನ್ನ ಪ್ರಿಯನಿಗೆ ಕುಳಿಯಂತ ಅವಸ್ಥೆ ನೋಡಗೊಳಿಸೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಅಂದ್ರೆ ಈ ವಾಕ್ಯದ ಪ್ರಕಾರ ನಮ್ಗೇನಪ್ಪ ಗೊತ್ತಾಗ್ತದೆ ಅಂದ್ರೆ ಯೇಸು ಕ್ರಿಸ್ತನ ದೇಹ ನಮ್ಮ ಎಲ್ಲಾರ ದೇಹಗಳ ತರ ಏನಾಗಿಲ್ಲ ಕುಳಿಯಂತ ಅವಸ್ಥೆ ಏನ್ ಮಾಡಕ್ ಹೋಗಿಲ್ಲ ಅದು ಅದು ನೋಡಕ್ಕೆ ಹೋಗಿಲ್ಲ ಅಲ್ವರ ಸೊ ಅದರಿಂದ ನಮ್ ದೇಹ ಹೇಳ್ತಾರ ಇವಾಗ ಸಮಾಧಿ ಗಿಟ್ ಆಗ್ತೀರಿ ಒಂದ್ ತ್ರೀ ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಬಿಡ್ತಾರೆ ಮಣ್ಣುಗ್ ಮಣ್ಣಾಗ್ಬಿಡ್ತಿರಿ ಧೂಳ ಆಗ್ಬಿಡ್ತೀರಿ ಕೊಳ್ತೋಗ್ಬಿಡ್ತಾರೆ ಈ ತರ ಕಂಡೀಷನ್ ಸತ್ಯವೇದವ್ರು ವಾಕ್ಯದ ಏನಾಗಿಲ್ಲ ಕೊಳಿಯಲ್ಲಿಲ್ಲ ಸರಿ ನೆಕ್ಸ್ಟ್ ಬರೋಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತನ ಒಂದು ದೇಹ ಇತ್ತಲ್ಲ ಅದನ್ನ ಸಮಾಧಿಲಿ ಇತ್ತ ಹೇಳ್ರಿ ಸಮಾಧಿಲಿ ಇತ್ತ ಅದು ಗವಿ ಗವಿಯಲ್ಲಿ ಸರಿ ಗವಿಲಿತ್ತು ಮತ್ತೆ ಪ್ರಶ್ನೆ ಉತ್ತರ ಸಿಕ್ತಲ್ಲ ಆ ಅಷ್ಟೇ ಸತ್ಯವೇದ ಹೇಳೋದು ಅದು ನಮ್ಮ ದೇಹಗಳ ತರ ಏನಾಗಿಲ್ಲ ಪುಳೆ ಅಂತ ಅವಸ್ಥೆ ನೋಡಕ್ ಹೋಗಿಲ್ಲ ಆದ್ರೆ ಆ ಇದು ಸತ್ಯವೇದರ್ ಪ್ರಕಾರ ಇದು ಅದಕ್ಕೆ ಅಂದ್ರೆ ಒಂದು ಉತ್ತರ ಹ್ಮ್ ಓಕೆನಾ ಇನ್ನೂ ಡೀಟೇಲ್ ಆಗಿದೆ ಏನಕ್ಕೆ ದೇವ್ರ ಇತರ ಮಾಡಿದ್ರು ಏನಕ್ಕೆ ದೇವರು ಬೇರೆ ತರ ಮಾಡಕ್ ಹೋಗಿಲ್ಲ ಸೊ ಇದಕ್ಕೆ ಇನ್ನ ಸತ್ಯವೇದ ಏನ್ ಹೇಳ್ತಾರೆ ಇನ್ನ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರಗಳನ್ನ ನಾವ್ ಏನ್ ಮಾಡೋಣ ಇದನ್ನ ನಾವು ಆ ಬರುವಂತ ದಿನಗಳಲ್ಲಿ ನಾವೇನ್ ಮಾಡೋಣ ಇನ್ನ ಕ್ಲೀನ್ ಆಗಿ ನಾವ್ ಏನ್ ಮಾಡೋಣ ಯಾಕಂದ್ರೆ ಅದಕ್ಕೆ ಬರ್ತಾ ಒಂದು ಕ್ಲಾಸ್ ಇದೆ ಯೇಸು ಕ್ರಿಸ್ತನ ಒಂದು ಮರಣ ಮತ್ತೆ ಯೇಸು ಪುನರ್ತನ ಅಂತ ಅಂದ್ಬಿಟ್ಟೆ ಒಂದು ಫುಲ್ ಡೀಟೇಲ್ ಆಗಿ ಏನಾಗಿದೆ ಒಂದು ಕ್ಲಾಸ್ ಇದೆ ಅದರ ಅವಾಗ ನಾವ್ ಅದರಲ್ಲಿ ಫುಲ್ ಡೀಟೇಲ್ ಆಗಿ ಏನಾಯ್ತು ಯೇಸು ಕಿಸು ಮರಣ ಹೇಗಾಯ್ತು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋದೆ ಇನ್ನ ಡೀಟೇಲ್ ಆಗಿ ಅಷ್ಟೇ ಸತ್ಯವೇದ ನೋಡಿದಾಗ ನಮಗೆ ತುಂಬಾ ಇನ್ನ ಒಂದು ಕ್ಲಾರಿಟಿ ಏನಕ್ಕೆ ಅಂತ ಸಿಗ್ತದೆ ಓಕೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಬೇರೆ ಯಾರಿಗೂ ಏನ ಡೌಟ್ಸ್ ಲಕ್ಷ್ಮೀ ಸ್ಟಾರ್ ಗುಡ್ ಈವಿನಿಂಗ್ ಗುಡ್ ಈವಿನಿಂಗ್ ಫಾಸ್ಟರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಫಾಸ್ಟರ್ ನೀವು ಚೆನ್ನಾಗಿದ್ದೀನಿ ಎಲ್ಲ ನಮ್ಮ ಪ್ರಸನ್ನ ಬಿಡದರು ಅವರು ಡ್ಯೂಟಿ ಅಲ್ಲಿ ಇದ್ದಾರೆ ಯಾಕೆ ಇನ್ನು ಜಾಯಿನ್ ಆಗಿಲ್ಲ ಫಾಸ್ಟರ್ ಆಗ್ಲಿ ಬಿಡಿ ಮೋಸ್ಟ್ಲಿ ಎಲ್ಲ ಬಿಜಿ ಆಗಿರ್ತಾರೆ ಎಲ್ಲ ಜನ ಬಿಡಿರೋರು ಆ ನಿಮಗೆ ಏನಾದರೂ ಪ್ರಶ್ನೆ ಇದೆಯಾ ಸರ್ ಯಾವ್ದಾರ ಕ್ಲಾಸ್ ಅಲ್ಲಿ ايه ಅಂತ ಏನಿಲ್ಲ ಫಸ್ಟ್ ಸರಿ ಏನೋ ಸಂದಪಟ್ಟಿದ್ದು ಕೂಡ ಕೇಳಿ ಪರ ಇಲ್ಲ ನಿಮಗೆ ಡೌಟ್ಸ್ ಇತ್ತು ಅಂದ್ರೆ ಸರಿ ಓಕೆ ಗಿರಿಜಾ ಸ್ಟರ್ ಹಾ ಗಿರಿಜಾ ಸರ್ ನಿಮಗೆ ಏನಾದ್ರೂ ಡೌಟ್ಸ್ ಸರ್ ಯಾವ ಏನೋ ಕೇಳ್ಬೇಕು ಅಂತ ಇದೀಯಾ

ಆ ಡೌಟ್ಸ್ ಇದ್ರೆ ನೋಡ್ತೀನಿ ಫಸ್ಟ್ ಒಂದ್ ಸಾರಿ ಇನ್ನೊಂದ್ ಸಾರಿ ರೆಫರ್ ಮಾಡ್ತೀನಿ ಓಕೆ ಓಕೆ ಸಂಜು ಕುಮಾರ್ ಬದರ್ ಸಂಜು ಕುಮಾರ್ ಬದರ್ ನಿಮ್ಗೆ ಪ್ರಶ್ನೆ ಇದೆಯಾ ಸರ್ ಇಲ್ಲ ಸರ್ ಓಕೆ ವಾಣಿ ಮಾಡಿ ಸಿಸ್ಟರ್ ಆ ಬದ ಒಂದು ನಿಮಿಷ ವಾಣಿ ಸಿಸ್ಟರ್ ನಿಮ್ಗೆ ಡೌಟ್ಸ್ ಇದೆಯಾ ಹಾ ಬ್ರದರ್ ಇಲ್ಲ ಬ್ರದರ್ ಆ ಓಕೆ ಜೋಯ್ ಬದರ್ ಹೇಳಿ ಕ್ಲಾಸ್ ಅಲ್ಲಿ ಈಗ ಹನ್ನೆರಡು ಕುಲಗಳ ಬಗ್ಗೆ ಫಸ್ಟ್ ಯಹೂದ ಕುಲ ಅದೇ ಯೇಸು ಸ್ವಾಮಿ ಹುಟ್ಟಿದ್ದು ಯಹೂದ ಕುಲ ಅಂತ ಸೊ ಅದು ರಾಜದಂಡ ಅಂತ ಹೇಳಿದ್ರಿ ರಾಜದಂಡ ಆ ಕುಲದಲ್ಲಿತ್ತು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಫಸ್ಟ್ ಅದನ್ನ ಇನ್ನೊಂದ್ಸರಿ ಈ ಒಂದು ಕುಲಗಳು ಹೆಂಗ್ ಬಂತು ಅಂತ ನೋಡ್ಬೇಕ್ರೆ ಯಾಕೋ ಒಬ್ಬ ತನ್ನ ಮರಣದ ಒಂದು ಹಂತದಲ್ಲಿರ್ಬೇಕಾದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಸಾಯಕ್ಕಿಂತ ಮುಂಚೆ ಹನ್ನೆರಡು ಜನ ಮಕ್ಳಗಳನ್ನ ಕಟ್ಬಿಟ್ಟು ಏನ್ ಮಾಡ್ತಾನೆ ಆಶೀರ್ವಾದ ಮಾಡ್ತಾರೆ ಅದರ ಇದು ಎಲ್ಲಪ್ಪ ಕೊಟ್ಟಿದ್ರೆ ಆದಿಕಣ್ಣ ನಲ್ವತ್ತೊಂಬತ್ತನೇ ಅಧ್ಯಯನ ಏನ್ ಮಾಡ್ತಾರೆ ಕೊಟ್ಟಿದಾರೆ ಒಬ್ಬೊಬ್ಬ ಮಕ್ಳಿಗೆ ಕಟ್ಬಿಟ್ಟು ಏನ್ ಮಾಡ್ತಾರೆ ಆಶೀರ್ವಾದ ಮಾಡಿದಾಗ ಅವಾಗ ಇಸ್ರೇಲ್ ಅಂತ ಮೊದಲನೇ ಬಾರಿಗೆ ಒಂದು ಗೋತ್ರ ಅಂತ ಏನೈತಿ ಅಲ್ಲಿ ಅಲ್ಲಿ ಫಾರ್ಮಾ ಆಯ್ತು ಅದರ ಸೊ ಇವಾಗ ಎಲ್ಲಾರ್ಗು ಆಶೀರ್ವಾದ ಮಾಡ್ಬೇಕಾದ್ರೆ ಒಬ್ಬರಿಗೆ ಮಾತ್ರ ಯಹುದೀನ್ಗೆ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯದಂಡ ನಿನ್ನ ಒಂದು ಬಿಟ್ಟಿ ಅಂದ್ರೆ ನಿನ್ನ ಗೋತ್ರ ಬಿಟ್ಟಿ ಆಗೋದಿಲ್ಲ ನೀಗದಿಲ್ಲ ಅಂತ ಬಿಟ್ಟು ಹೇಳ್ತಾರೆ ಅದ್ರಾ ಯಾಕೆ ಅಂತ ನೋಡೋದಾದ್ರೆ ಯಹುದ ಬಂದ್ಬಿಟ್ಟು ಏನ್ ಮಾಡ್ತಾನೆ ಇದಕ್ಕಿಂತ ಮುಂಚೆ ಒಂದು ಒಂದು ಕೆಲಸ ಮಾಡಿತಾನೆ ಅಲ್ವರಾ ಆ ಯಹುದನ್ನ ಗೋತ್ರದಿಂದ ಯಾರು ಬಂದಿದ್ದು ಜೀಸಸ್ ಕ್ರೆಸ್ಟ್ ಚೆನ್ನಾಗಿದ್ದು ಬಂದಿದ್ದು ಏನಕ್ಕೆ ಅಂತಂದ್ರೆ ಇವಾಗ ನಾವು ಸತ್ಯವಾದಲ್ಲಿ ನೋಡ್ಕೊಂಬಂದ್ರೆ ಈ ಒಂದೊಂದು ಗೋತ್ರಗಳಿಗೆ ಹೆಚ್ಚು ಕಮ್ಮಿ ಏನ್ ಮಾಡ್ತಾರೆ ಒಂದೊಂದು ಪ್ರಾಣಿಗಳಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅದರ ಒಬ್ಬನ ಆ ಕತ್ತೆಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಲ್ದ್ರಾ ಸೊ ಆ ರೀತಿ ಯಹುದ್ದನ ಮಾತ್ರ ಏನ್ ಮಾಡ್ತಾರೆ ಸಿಂಹ ಕಂಪೇರ್ ಮಾಡ್ತಾರೆ ಅದರ ಇವಾಗ ನಾವು ಈ ಯಹುದ್ದನ್ ಗೋತ್ರನೇ ದೇವ್ರ ಏನ್ ಆಯ್ಕೆ ಮಾಡಿದ್ರು ಅಂತಂದ್ರೆ ನೋಡ್ರಿ ಇವಾಗ ದೇವ್ರ ಒಬ್ಬೊಬ್ಬರದ ಒಂದು ಗಳು ಕ್ಯಾರೆಕ್ಟರ್ ಗಳು ಗುಣಗಳನ್ನ ಏನ್ ಮಾಡಿದ್ರು ಇಟ್ಟಿರೋದ್ರಿಂದ ಈ ಕ್ರಿಸ್ತನಿಗೆ ಗೆ ಸಂಬಂಧವಾಗಿರೋ ಎಲ್ಲಾ ಗುಣಲಕ್ಷಣಗಳು ಯಾರಲ್ಲಿ ಕಂಡು ಬರ್ತಾ ಇತ್ತು ಅಂತಂದ್ರೆ ಆಕ್ಚುಲಿ ಯಹುದನ ಗೋತ್ರ ಏನಾಗ್ತಾ ಇತ್ತು ಕಂಡು ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಯಹುದ ಗೋತ್ರನ ಏನ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಅದರ ಇವಾಗ ಆ ನೋಡಿ ಇಲ್ಲಿ ಹ್ಮ್ ಯೇಸು ಕ್ರಿಸ್ತನ ಪುರಿ ಮನೆಗೆ ಏನ್ ಮಾಡಿದಾರೆ ಕಂಪೇರ್ ಮಾಡಿದಾರೆ ಅಲ್ ಆಮೇಲೆ ಏಸುಕ್ರಿಸ್ತನ ಸರ್ಪಕ್ಕೆ ಏನ್ ಮಾಡಿದಾರೆ ಕಂಪೇರ್ ಮಾಡಿದಾರೆ ಅದರ ಆಮೇಲೆ ಯೇಸು ಕ್ರಿಸ್ತನ ಹದ್ದುಗ್ ಏನ್ ಮಾಡಿದಾರೆ ಸತ್ಯವೇ ಕಂಪೇರ್ ಮಾಡಿದರೆ ಅದೇ ರೀತಿ ಏಸು ಕ್ರಿಸ್ತನ ನಾವು ನೋಡೋದಾದ್ರೆ ಪ್ರಕಟನೆ ಪುಸ್ತಕದಲ್ಲಿ ಒಂದು ಸಿಂಹಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡೋದು ನೋಡ್ತೀರಿ ಇಲ್ಲಿ ಪ್ರಕಟಣೆ ಐದನೇ ಅಧ್ಯಾಯಕ್ಕೆ ಬನ್ನಿ ನೋಡೋಣ ಪ್ರಕಟಣೆ ಐದನೇ ಅಧ್ಯಾಯಕ್ಕೆ ಬಂದ್ರೆ ಆ ಐದನೇ ಅಧ್ಯಾಯ ಐದನೇ ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನ ಕಂಡೆವು ಅದರ ಎರಡು ಪಕ್ಕೆಗಳಲ್ಲಿಯೂ ಬರೆದಿತ್ತು ಅದು ಏಳು ಮುದ್ರೆಗಳಿಂದ ಮುದ್ರಿತವಾಗಿತ್ತು ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನ ಕಂಡೆನು ನೋಡ್ರ ಇಲ್ಲಿ ನೋಡ್ಬೇಕಾದ್ರೆ ಏನ್ ನೋಡ್ತೇ ಅಂದ್ರೆ ಪರಲೋಕದಲ್ಲಿ ಏನ್ ನೋಡ್ರಂತೆ ಒಬ್ಬರುನಾ ನೋಡ್ರಂತೆ ಅದರ ಒಬ್ಬರು ಸಿಂಹಾಸನ ಕೂತಿದ್ರು ಅದರ ಅಂದ್ರೆ ಏನು ದೇವ್ರ್ ಲಿಟ್ರಲಕ್ಕೆ ಪರಲೋಕದಲ್ಲಿ ಹಿಂಗೆ ಸಿಂಹಾಸನ ಕೂತ್ಕೊಳ್ರೆ ಅಂತಲ್ಲ ಇಡೀ ಬ್ರಹ್ಮಾಂಡಕ್ಕೆ ಯಾರೀ ಒಡೆಯ ಅಂತಂದ್ರೆ ಅವ್ರು ಅಲ್ವರ ಇಡೀ ಜಗತ್ತಿಗೆ ಸೃಷ್ಟಿಕರ್ತ ಅದರ ಯಾರು ಅಂತಂದ್ರೆ ಅವ್ರ ಆಧಾರ ಸಂಭೂತನೋ ಅಂದ್ರೆ ಯಾರಾದ್ರೆ ಏನ್ರಿ ಇವರು ಇವಾಗ ಇವ್ರ ಏನಿದೆ ಒಂದು ಸುಳ್ಳಿ ಏನಾಗಿದೆ ಇದೆ ಯಾವ ಕೈಲಿದೆ ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ ಬಲಗಾಯಲ್ಲಿ ಬಾಲಗಾಯಲ್ಲಿ ಅಂದ್ರೆ ಇವಾಗ ನಾವು ಮೊದಲನೇ ಕ್ಲಾಸಲ್ಲಿ ನೋಡಿದ್ರೆ ಹೌ ಟು ಸ್ಟಡಿ ದ ಬೈಬಲ್ ಅಲ್ಲಿ ಇವಾಗ ಬೈಬಲ್ ನಲ್ಲಿ ಒಂದೊಂದು ಪದಗಳಿಗೆ ಏನ್ ಮಾಡಬೇಕು ಕೋಡ್ಗಳನ್ನ ಈ ಅರ್ಥಗಳನ್ನ ಬೈಬಲ್ ನೇ ಮಾಡಬೇಕು ನಾವ್ ತೆಗಿಬೇಕು ಅಂದ್ರೆ ಇವಾಗ ಈ ಒಂದೊಂದು ಪದಗಳಿಗೂ ಅರ್ಥ ತೆಗೆದ್ರೆ ನಮ್ಗೆ ಕ್ಲೀನ್ ಆಗಿ ಏನಾಗ್ತದೆ ನಮ್ಗೆ ಅರ್ಥಗಳು ಗೊತ್ತಾಗ್ತದೆ ಇವಾಗ ಬೈಬಲ್ ಇಸ್ ಕೋಟೆಡ್ ಲ್ಯಾಂಗ್ವೇಜ್ ಎಲ್ಲ ಲಾಕ್ ಆಗಿದೆ ಇವಾಗ ಅನ್ಲಾಕ್ ಮಾಡ್ಬೇಕು ಅಂತ ಏನ್ ಕೋಡ್ ಹುಡುಕಬೇಕು ಇವಾಗ ರೈಟ್ ಹ್ಯಾಂಡ್ ಅದರ ಇವಾಗ ದೇವರ ರೈಟ್ ಹ್ಯಾಂಡ್ ಅಂತ ನೋಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಏನ್ರಿ ಆ ದೇವ್ರ ಚೀಫ್ ಪೊಸಿಷನ್ ಚೀಫ್ ಫೇವರ್ ಅದರ ಆಮೇಲೆ ಅವರ ಒಂದು ಬಲಗೆ ಅಂತ ಹೇಳ್ಬೇಕ್ರೆ ಅವರೊಂದು ಹಿಡಿತದಲ್ಲಿ ಅವ್ರ ಕಂಟ್ರೋಲ್ ಅಲ್ಲಿ ಅವ್ರ ಶಕ್ತಿಯಲ್ಲಿ ಅದರ ಇವಾಗ ಸಾಮಾನ್ಯವಾಗಿ ಶೇಕ್ ಹ್ಯಾಂಡ್ ಮಾಡ್ಬೇಕಾದ್ರೆ ಯಾರೊಬ್ರು ಕೈಯಾಕಪ್ಪ ಹೆಲ್ಪ್ ಮಾಡೋ ಯಾವ ಕೈ ಕೊಡ್ತೀರಿ ರೈಟ್ ಕೊಡ್ತೀರಿ ಎಂತ ಲೆಫ್ಟ್ ಹ್ಯಾಂಡ್ ಪರ್ಸನ್ ಇರ್ಲಿ ಅವ್ರು ರೈಟ್ ಹ್ಯಾಂಡ್ ಮಾಡ್ತಾನೆ ಅದು ಕೊಡ್ತಾನೆ ಇದು ಸತ್ಯ ಬದಲು ಹೇಳ್ತಾರೆ ವಾಕ್ಯಗಳೇನಾದ್ರೆ ಬರ್ತಾರೆ ಅದರ ಯಹೋರ ಬಾವು ಯಾಜಿಕೆ ಗೋಚರವಾಯ್ತು ಅದರ ಅವರ ಒಂದು ಬಲೆಗೈ ರಕ್ಷಣೆಗೆ ಬಂತು ಅಂತ ನೋಡಿದ್ರಿ ಅಂದ್ರೆ ಏನಪ್ಪಾ ಅಂದ್ರೆ ದೇವರ ಒಂದು ಎಂತರ ಒಂದು ಕಂಟ್ರೋಲ್ ಅಲ್ಲಿ ಅವ್ರ ಕೈನಲ್ಲಿ ಅವ್ರ ಹಿಡಿತದಲ್ಲಿ ಏನಾಗಿತ್ತು ಅಂದ್ರೆ ಒಂದು ಸುಳ್ಳಿ ಇತ್ತಂತೆ ಅದರ ಇದು ಈ ಸುಳ್ಳಿ ಹೆಂಗ್ ಬರ್ದಿತ್ತು ಅಂತೆ ಏನ್ ಹೇಳ್ತಾರೆ ಸುಳ್ಳಿ ಹೆಂಗ್ ಬರ್ದಿತ್ತ ಆ ಸುಳ್ಳಿಯ ಎರಡು ಪಕ್ಕೆಗಳಲ್ಲಿ ಬರ್ತಿತ್ತು ಅದು ಎರಡು ಪಕ್ಕೆಗಳಲ್ಲಿ ಬರ್ದಿತ್ತಂತೆ ಇವಾಗ ಸುಳ್ಳಿ ಅಂತಂದ್ರೆ ನೋಡಿ ಪೇಪರ್ ರೋಲ್ ತರ ಒಂದ್ ಕ್ಯಾಲೆಂಡರ್ ರೋಲ್ ರೋಲ್ ತರ ಎರಡು ಪಕ್ಕೆಗಳಲ್ಲಿ ಬರ್ದಿತ್ತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಏನಾಗಿದೆ ಬರ್ದಿದೆ ಕರೆಕ್ಟಾ ಇವಾಗ ಒಂದು ಸುಳ್ಳಿ ರೋಲ್ ಮಾಡ್ಬಿಟ್ಟು ನಮ್ಗೆ ಕೈ ಕೊಟ್ಬಿಟ್ಟು ಓದು ಅಂತಂದ್ರೆ ನಾವು ಓದ್ಬೇಕು ಏನ್ ಮಾಡ್ಬೇಕು ಸುಳ್ಳಿ ನಿಮ್ಗೆ ಫಸ್ಟ್ ಬಿಚ್ಚಬೇಕು ಅದ್ರ ಬಿಚ್ಚಕ್ ಆಗ್ತಾರ ಅಂದ್ರೆ ಇಲ್ಲಿ ಏನಾಗಿದೆ ಏಳು ಮುದ್ರೆಗಳಿಂದ ಏನಾಗಿದೆ ಮುದ್ರಿತವಾಗಿದೆ ಅಂದ್ರೆ ಇವಾಗ ಏಳು ಅಂತಂದ್ರೆ ಬೈಬಲ್ ಅಲ್ಲಿ ಏನು ಅಂದ್ರೆ ಬೈಬಲ್ ಅಲ್ಲಿ ಏಳು ಅಂದ್ರೆ ಅರ್ಥ ಏನೋ ಯಾರಿಗಾರು ಗೊತ್ತಿದ್ಯಾ ಬೈಬಲ್ ಅಲ್ಲಿ ಏಳು ಅಂತಂದ್ರೆ ಪರಿಪೂರ್ಣ ಕಂಪ್ಲೀಟ್ ಸಂಪೂರ್ಣ ಅಂತ ಹೇಗೆ ದೇವರು ಇಷ್ಟ ದಿನ ಸೃಷ್ಟಿ ಮಾಡಿದ್ರು ಅವ್ರದ್ದು ವೆರಿ ಗುಡ್ ಅಂದ್ರ ಸೊ ಅದೇನಪ್ಪ ಅಂದ್ರೆ ಪರಿಪೂರ್ಣತೆ ಅಲ್ ಇವಾಗ ಪ್ರಕಟಣೆ ಪುಸ್ತಕದಲ್ಲಿ ಬಂದ್ರೆ ಎಷ್ಟು ಸಭೆ ಇದೆ ಏಳು ಸಭೆ ಇದೆ ಅದರ ಆಮೇಲೆ ಏಳು ದೂತ್ರಗಳಿದ್ರೆ ಏಳು ತುತ್ತೂರು ಇದೆ ಅದರ ಆಮೇಲೆ ಹೇಳ್ರಿ ಏಳು ವಾದೆಗಳಿದೆ ಬಾಧೆಗಳಿದೆ ಆಮೇಲೆ ಏಳು ದಿನಗಳಿದೆ ಅದರ ಆರ್ ದಿನ ಕೆಲಸ ಮಾಡಬೇಕು ಏಳನೇ ದಿನ ವಿಶ್ರಾಂತಿ ಮಾಡ್ಬೇಕು ಆಮೇಲೆ ಸಬ್ಬತ್ ವರ್ಷಗಳು ನೋಡ್ಬೇಕ್ರೆ ಆರು ವರ್ಷ ಆಮೇಲೆ ಏಳನೇ ವರ್ಷ ವಿಶ್ರಾಂತಿ ತಗೊಬೇಕು ಅದರ ಆಮೇಲೆ ಮೇಲೆಡೆ ಆಕಾಶದಲ್ಲಿ ಮುಗಿಲ್ ಬಿಲ್ಲಲ್ಲಿ ಎಷ್ಟು ಬಣ್ಣಗಳಿದೆ ಏಳು ಬಣ್ಣಗಳಿದೆ ಈಬಲ್ ನಲ್ಲಿ ಏಳು ಅಂತ ನೋಡಿದ್ರೆ ಹೆಚ್ಚು ಕಮ್ಮಿ ಏನ್ರಿ ನಲವತ್ತಕ್ಕಿಂತ ಹೆಚ್ಚು ಸತಿ ನಂಬರ್ ಸೆವೆನ್ ಅಂತ ಬೈಬಲ್ ಬರ್ತಾರೆ ಸೊ ಇದನ್ನ ನಂಬರ್ಸ್ ಅಂತ ಸ್ಟಡಿ ಮಾಡ್ಬೇಕಾದ್ರೆ ನಂಬರ್ ಸೆವೆನ್ ಆಲ್ವೇಸ್ ಇನ್ ದ ಬೈಬಲ್ ರೆಪ್ರೆಸೆಂಟ್ಸ್ ಪರ್ಫೆಕ್ಟ್ ಕಂಪ್ಲೀಟ್ ನಂಬರ್ ಅಲ್ವರ ಸೊ ನಾನು ನೋಡ್ಬೇಕ್ರೆ ಕಂಪ್ಲೀಟ್ ನಂಬರ್ ಪರಿಪೂರ್ಣವಾಗಿರೋ ಒಂದು ಸಂಖ್ಯೆ ಅಂತ ಅಲ್ವರ ಇವಾಗ ಏಳು ಮುದ್ರೆಯಿಂದ ಮುರಿದೆ ಆಗಿದೆ ಅಂದ್ರೆ ಏನಾಗುತ್ತೆ ಮೀನಿಂಗ್ ಇದು ಕಂಪ್ಲೀಟ್ ಆಗಿ ಏನಾಗಿದೆ ಸೀಲ್ ಆಗಿದೆ ಅಂತ ಮೀನಿಂಗ್ ಅಂದ್ರೆ ಕಂಪ್ಲೀಟ್ ಬೈಬಲ್ ಸೀಲ್ ಆಗಿದೆ ಬೈಬಲ್ ಯಾರು ಅರ್ಥ ಇಷ್ಟ ಅರ್ಥ ಮಾಡ್ಕೊಳಕ್ ಆಗಲ್ಲ ಗೊತ್ತಾ ನಿಮ್ಗೆ ಹೆಂಗೆ ಹೆಂಗ್ ಬೇರೆ ಹೇಳ್ತೀರಾ ಬೈಬಲ್ ತೆಗೆದು ಯಾರ ಬೇಕು ಓದ್ಬೋದು ಎಸ್ ತೆಗೆದು ಯಾರ ಬೇಕು ಓದ್ಬೋದು ಅಲ್ವ ಇವಾಗ ಬೈಬಲ್ ನ ನೀವ್ ಹಂಗೆ ಓದ್ಬೋದು ಅಲ್ವರ ಆದ್ರೆ ಆಳ್ವಾಗ ಅರ್ಥ ಮಾಡ್ಕೊಬೇಕು ಅಂದ್ರೆ ಏನ್ ಬೇಕು ಏನ್ ಬೇಕು ಹಾ ಗುಡ್ ಇವಾಗ ಓದ ನೋಡಿ ವಾಕ್ಯ ಎಲ್ಲಿ ಅಂದ್ರೆ ಏಷಾ ಇಬ್ಬನಿ ಪ್ರವ ಇಪ್ಪತ್ತೊಂಬತ್ತನೇ ಅಧ್ಯಾಯ

ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು ನೋಡ್ರ ದೈವ ಗ್ರಂಥವಲ್ಲ ಹೆಂಗಿದೆ ಅಂತ ಬದ ಮುದ್ರೆ ಹಾಕಿದ ಶಾಸ್ತ್ರದ ಮಾತೇನು ಅಂದ್ರೆ ಬೈಬಲ್ನ ಯಾರಷ್ಟು ಈಜೆಗೆ ಅರ್ಥ ಮಾಡ್ಕೊಳ್ಕಲ್ಲ ಎಕ್ಸಾಂಪಲ್ ಕೈಟ್ ಹೇಳ್ತೀರಾ ಬರನ ದಾನಿಯಲ್ಲಿ ಹನ್ನೆರಡನೇ ಅಂತ ಹಾಕ ಬನ್ನಿ ದಾನಿಯಲ್ಲಿ ಏನ್ ಮಾಡ್ತಾರೆ ಎಲ್ಲಾ ದರ್ಶನಗಳನ್ನ ನೋಡಿಸ್ತಾರೆ ಅತರ ಕೊನೆಗೆ ಏನ್ ಮಾಡ್ತಾರೆ ಇವೆಲ್ಲ ದರ್ಶನಗಳು ನೋಡ್ಬಿಟ್ಟು ದಾನಿಯಲ್ಲೂ ಅಯ್ಯೋ ದೇವರೇ ಇವ್ ಅರ್ಥಗಳೇನು ಅಂತ ಕೇಳ್ತಾರೆ ಮತ್ತೆ ಓದಿ ನನಗೆ ಕೇಳಿಸಿದರೂ ಅರ್ಥವಾಗಲಿಲ್ಲ ಆಗ ನಾನು ಎನ್ನೊಡ ಎನ್ ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು ದಾನಿಯಲ್ಲನೆ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ ಹೋಗು ನೋಡ್ರ ಎಲ್ಲಿವರೆಗೂ ಮುದ್ರಿತವಾಗಿದೆ ಅಂತೆ ಕಾಲದವರೆಗಂತೆ ಮುಚ್ಚಿ ಮುದ್ರಿತವಾಗಿದೆ ನೀನು ಹೋಗು ಅಂತ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಕೇಳ್ತಾರೆ ಅದರ ಹಂಗಾದ್ರೆ ಲಾಸ್ಟ್ ವರ್ಗು ಅದರ ಇವಾಗ ನಾವ್ ಇರೋದ್ ಲಾಸ್ಟ್ ಡೇಸ್ ಅಲ್ಲ ಈ ಟೈಮಲ್ಲಿ ಓಪನ್ ಆಗಿದೆ ಏನಕ್ಕೆ ಮುಂದೆ ಬರೋ ಅಲ್ಲಿ ಹೇಳ್ತೀನಿ ಲಾಸ್ಟ್ ಡೇಸ್ ಬೇಕು ಕ್ಲಾಸ್ ಇದೆ ಅವ್ರ ನೋಡೋಣ ಯಾಕೆ ಈ ಟೈಮಲ್ಲಿ ಓಪನ್ ಆಗಿದೆ ಸರಿ ಇವಾಗ ಇದೇನ್ ಮಾಡಕ್ಕಾಗಲ್ಲ ಯಾರು ಅರ್ಥ ಮಾಡ್ಕೊಡೋದ್ ನಾನು ಎಲ್ಲಿಗೆ ಅರ್ಥ ಆಗಿಲ್ಲ ನಾನು ಏನಂತ ನೀವೆಲ್ಲ ಅಂತೆ ಕಾಲದವ್ರ್ ಮುದ್ರೆ ಹಾಕಿದ್ರೆ ನೀವು ಹೋಗೋ ನೀನ್ ಏನ್ ಮಾಡಿ ನೀನು ಏನೋ ಏನ್ ಮಾಡೋದ್ ಅಂತಾರ ಮುದುಕೋದಿ ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು ದುಷ್ಟರು ದುಷ್ಟರಾಗಿಯೇ ನಡೆಯುವರು ಅವರಲ್ಲಿ ಯಾರಿಗೂ ವಿವೇಕವಿರದು ಜ್ಞಾನಿಗಳಿಗೆ ವಿವೇಕವಿರುವುದು ಹಾಗಾದ್ರೆ ನ ಎಲ್ಲಾರ್ ಕೈಗೂ ಹೋಗ್ತಾರಂತೆ ಅರೆ ಎಲ್ಲರಿಗೂ ಅರ್ಥ ಆಗಲ್ವಾ ಬೈಬಲ್ ಏ ಕೊಟ್ಟವ್ರೆ ಅಲ್ವರಾ ಹಂಗಾರೆ ಏನು ಜ್ಞಾನಿಗಳು ಬುದ್ಧಿವಂತರು ಅಂತ ಹೇಳ್ಬೇಕು ಇದರ ಅರ್ಥ ಇದೆ ಇದೆಲ್ಲ ದೇವ್ ಚಿತ್ರ ಮುಂದೆ ಬರೋಕ್ಕ ನೋಡೋಣ ಇವಾಗ ಬನ್ನಿ ಏಷ ಇಪ್ಪತ್ತೊಂಬತ್ತ ಬನ್ನಿ ಅಂದ್ರೆ ಸತ್ಯವೈದ ಯಾರೋ ಅಷ್ಟು ಈಜೆ ಅರ್ಥ ಮಾಡ್ಕೊಳಕ್ ಆಗಲ್ಲ ಇದ್ ತೋಣೋಗ್ಬಿಟ್ಟು ಏನ್ ಮುದ್ರೆ ಹಾಕಲ್ಪಟ್ಟಂತ ಪುಸ್ತಕದ ತರ ಇದೆ ಅಂದ್ರೆ ಅದಕ್ಕೆ ಇವತ್ತು ಎಷ್ಟೋ ಜನ ಕ್ರೈಶ ಕ್ರಿಶ್ಚಿಯನ್ಸ್ ಹತ್ರ ಬೈಬಲ್ ನ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಅದ್ರ ಬೈಬಲ್ ನ ಅರ್ಥ ಮಾಡ್ಕೊಂತಾರ ಅಂದ್ರೆ ಏನ್ರಿ ಅರ್ಥ ಆಗ್ತದ ಅರ್ಥ ಆಯ್ತದ ಓದಿರೋದೆಲ್ಲ ಅರ್ಥ ಆಯ್ತದ ಓದಿರೋದೆಲ್ಲ ಏನಾಗಲ್ಲ ಅರ್ಥ ಆಗಲ್ಲ ನನಗೂ ಅರ್ಥ ಆಗ್ತಾ ಇರಲ್ಲ ಅಲ್ವರ ಅವಾಗ ನಾವು ಏನ್ ಮಾಡ್ಬೇಕು ಇವಾಗ ಓದಿ ಏಷ್ಯಾ ಇಪ್ಪತ್ತೊಂಬತ್ತು ಏಷ್ಯಾ ಇಪ್ಪತ್ತೊಂಬತ್ತು ಹನ್ನೊಂದು ಓದಿ ಮುಂದಕ್ಕೆ ಇದನ್ನ ಓದಿರೋನ್ಗೆ ಕೊಟ್ರೆ ಅವ್ನ ಏನ್ ಹೇಳ್ತಾನಂತೆ ದೈವ ದರ್ಶನವೆಲ್ಲ ಮುದ್ರೆ ಹಾಕಿದೆ ಶಾಸ್ತ್ರದ ಮಾತಿನ ಹಾಗಿದೆ ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗೋದಿಲ್ಲ ಅನ್ನೋನು ಅಕ್ಷರ ಯಾರೋ ಚೆನ್ನಾಗಿ ಓದಿರಂತ ವಿದ್ವಾಂಸನ್ಗೆ ಪಂಡಿತನ್ಗೆ ಅದರ ದೊಡ್ಡ ಸೈಂಟಿಸ್ಟೇ ಇರಲಿ ಅಥವಾ ದೊಡ್ಡ ಏನೋ ದೊಡ್ಡ ಕಾಲೇಜಲ್ಲಿ ಓದಿರ್ಬೋದು ಎಂಥ ಕಾಲೇಜ್ ಆಗಿರ್ಬೋದು ಅದು ಅಲ್ದರ ಏನ್ರೀ ಆ ಬೈಬಲ್ ಕಾಲೇಜ್ ಅಂತಿ ಅಥವಾ ಬೇರೆ ಯಾವ್ದೋ ಡಿಗ್ರಿ ತಗೊಳ್ಳಿ ಅದರ ನಾನು ನಾನು ಏನ್ ಎಂ ಫಿಲ್ ಮಾಡಿದಿನಿ ಅದರ ನಾನು ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಅಂತ ಎಲ್ಲ ಹೇಳ್ಬೋದು ಅದರ ಎಂಥ ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಬೈಬಲ್ ಅರ್ಥ ಆಯ್ತಾರೆ ಅಂತಂದ್ರೆ ಅವ್ನು ಏನ್ ಬೇಕೋ ಅರ್ಥ ಆಗ್ಬೋದು ಬೈಬಲ್ ಏನಾಗಲ್ಲ ಅರ್ಥ ಆಗದಿಕ್ಕೆ ಸಾಧ್ಯ ಯಾಕೆ ಅಂದ್ರೆ ಬೈಬಲ್ ಏನಾಗಿದೆ ಮುದ್ರೆ ಹಾಕಲ್ಪಟ್ಟಂತ ಏನಾಗಿದೆ ಬೈಬಲ್ ಇಸ್ ಅದನ್ನೇ ದೇವ್ರ ಕೈನಲ್ಲಿ ಏಳು ಮುದ್ರೆ ಮುದ್ರೆ ಹಾಕಲ್ಪಟ್ಟಿದೆ ಯಾರು ಒಪ್ಪು ಮಾಡೋಕೆ ಸಾಧ್ಯ ಇಲ್ಲ ಅಂದ್ರ ಎಕ್ಸಾಂಪಲ್ ಇವಾಗ ರಾಜ್ಯ ಏನ್ರಿ ದೇವರಾಜ್ಯರ್ಲೋಕೆ ಯೇಸು ಕ್ರಿಸ್ತು ಎರಡನೇ ಎಲ್ಲಿ ಬರ್ತಾರೆ ಮತ್ತೆ ದೇವರಾಜ ಬರ್ತದೆ ಒಂದ್ ಎಕ್ಸಾಂಪಲ್ ಎಕ್ಸಾಂಪಲ್ ಅಂದ್ರೆ ದೇವರಾಜ್ಯೂಲೋಕದಲ್ಲಿ ಬರ್ತದೆ ಅಂದ್ರೆ ಬೂಲೋಕ್ ದೇವರಾಜ ಬರ್ಬೇಕ್ರೆ ಏನಾಗ್ತದೆ ಯಾರ ರಾಜ ಯಾರ ಆಳ್ವಿಕೆ ಮಾಡ್ತಾರೆ ಅಲ್ವಾ ಮತ್ತೆ ಯಾರ ಮೇಲೆ ಆಳ್ವಿಕೆ ಮಾಡ್ತಾರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಎಲ್ಲೈತೆ ಉತ್ತರ ಎಲ್ಲಿದೆ ಈ ಪ್ರಶ್ನೆಗಳಿಗೆಲ್ಲ ಸತ್ಯವೇದಲ್ಲ ಇರ್ಬೇಕಾ ಬೇಡವಾ ಹನ್ನೆರಡು ಮಾಡ್ತಾರೆ ಹನ್ನೆರಡು ಕುಟಗಳು ಜನಗಳು ಇರ್ಬೇಕಲ್ವಾ ಜನಗಳು ಎಲ್ಲಿ ಬರ್ಬೇಕು ಅವ್ರ ರಾಜ್ಯದಲ್ಲಿ ಬರ್ಬೇಕ ಮತ್ತೆ ಹೇಗ್ ಬರ್ತಾರೆ ಎಲ್ಲಿ ಹೋದ್ರು ಅವರು ಇವೆಲ್ಲಾ ಪ್ರಶ್ನೆಗಳಿದೆ ಇದ್ದು ಬೈಬಲ್ ಇಸ್ ಸೀಲ್ಡ್ ಬುಕ್ ಈ ಪ್ರಶ್ನೆಗಳನ್ನ ಥಿಂಕ್ ಮಾಡ್ತಾ ಹೋದ್ರೆ ಈ ಪ್ರಶ್ನೆಗಳಿಗೆ ನಮ್ಗ ಹಂಗೆ ಏನಾಗಲ್ಲ ಉತ್ತರ ಸಿಕ್ಕಲ್ಲ ಅದನ್ನೇ ಹೇಳೋದು ಬೈಬಲ್ ನ ಸುಮ್ನೆ ಹಂಗೆ ಓದ್ರೆ ನಮ್ಗೆ ಏನಾಗಲ್ಲ ಈ ಪ್ರಶ್ನೆಗಳಿಗೆಲ್ಲ ಉತ್ತರಗಳು ಸಿಕ್ಕಲ್ಲ ಇವಾಗ ಏನ್ ಮಾಡ್ಬೇಕು ಹಂಗಾದ್ರೆ ಅಂತಂದ್ರೆ ಇದನ್ನು ಓದಿರೋನ್ಗೆ ಕೊಟ್ಟ ಅಂತಂದ್ರೆ ಅವನ್ ಎಂತ ಡಾಕ್ಟರ್ ಓದಿರ್ಬೋದು ಇಂಜಿನಿಯರಿಂಗ್ ಓದಿರ್ಬಹುದು ಬಿಲ್ಡಿಂಗ್ ಕಟ್ಬಹುದು ಆಪರೇಷನ್ ಮಾಡ್ಬೋದು ಆದ್ರೆ ಬೈಬಲ್ ನ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಇವಾಗ ನೆಕ್ಸ್ಟ್ ಹೋಗೋಣ ಏನಪ್ಪಾ ಯೋಗಿ ಸರಪ್ಪ ಬೇಡ ಏನೋ ಓದಿಲ್ದ್ರ ಕೊಡೋಣ ಅವ್ನೇನ್ ಹೇಳ್ತಾನೆ ಮುಂದಕ್ಕೆ ಓದಿ ಈ ಏಷ್ಯಾದಲ್ಲಿ ಓದಿ ಹ ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಅನ್ನುವನು ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ನೋಡ್ರ ಅವನ್ ಕೊಟ್ಟ ಕೊಟ್ಟರೆ ನಂಗೇನಿಲ್ಲ ವಿದ್ಯೆ ಓದಕ್ ಬರಲ್ಲ ಅಂತಾರೆ ಕಂಡೀಷನ್ ಹಿಂಗೇ ಇರೋದು ಅದರ ಕೆಲವು ಜನ ತುಂಬಾ ಆಸಕ್ತಿಯಿಂದ ಇದ್ದಾರೆ ಆದ್ರೆ ಮೆಜಾರಿಟಿ ಇರೋದ್ ಕಂಡೀಷನ್ ಹಿಂಗ್ರೆ ಅಂತಂದ್ರೆ ಏನಾಗ್ರಿ ಇವತ್ತು ಅದಕ್ಕೆ ನಾವು ಲಾಸ್ಟ್ ಮಾಡಿದ್ವಿ ಚರ್ಚ್ ಅಂತ ನೋಡ್ಬೇಕು ಏನ್ ನೋಡಿದ್ರೆ ಚರ್ಚ್ ಅಂದ್ರೆ ಯಾರಪ್ಪಾ ಅಂತ ಸತ್ಯವೇದ ಮುಖಾಂತರ ಮಾಡಿದ್ವಿ ನಾವು ನೋಡ್ಕೊಂಡ್ ಯೇಸು ಕೂಸಿನ ಏನ್ರಿ ನಿಜವಾದ ದೇವರ ಸಭೆ ಅಲ್ವರ ಮಾಡ್ಕೊಂಡ ಅಂದ್ರೆ ಇವಾಗ ಅದು ಯಾರ ಕೈಲಿ ಇದೆ ದೇವ್ರ ಕೈಲಿ ಇವಾಗ ಇದನ್ನ ತೆಗೆದು ಓದ್ಬೇಕು ಅಂದ್ರೆ ಫಸ್ಟ್ ಏಳ್ ಏಳ್ ಮುದ್ರೆಗಳನ್ನ ಏನ್ ಮಾಡ್ಬೇಕು ಇವಾಗ ಬೀಚ್ ಬೇಕು ಒಡಿ ಬೇಕು ಅಲ್ವರ ಇವಾಗ ಬನ್ನಿ ಇವಾಗ ತಿರ್ಗಿ ಕೈ ಹಿಂಗೇಟ್ಕೊಳ್ಳಿ ಬರನ ಏಷ್ಯಕ್ಕೆ ಬನ್ನಿ ಪ್ರಕಟಣೆಗೆ ಬನ್ನಿ ಪ್ರಕಟಣೆಯಲ್ಲಿ ಐದನೇ ಅಧ್ಯಾಯಕ್ಕೆ ಬಂದ್ರೆ ಏನ್ರಿ ಬೈಬಲ್ ಇಸ್ ಕಂಪ್ಲೀಟ್ಲಿ ಸೀಲ್ಡ್ ಇದು ಓಪನ್ ನೆಕ್ಸ್ಟ್ ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನಂದು ಮಹಾಶಬ್ದದಿಂದ ಸಾರುವುದನ್ನ ಕಂಡೆನೋ ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ ಹಾಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು ಆತನು ಆ ಸುರುಳಿಯನ್ನು ಅದರ ಏಳು ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು ನೋಡದ ಇವಾಗ ಯಾರಪ್ಪ ಗೆದ್ದಿದಾರನ್ನ ಯಾರಂತೆ ಯೂದ ಗೊತ್ತದ ಯೂದ ಗೊತ್ತದ ಸಿಂಹ ಸಿಂಹ ಅದಕ್ಕೆ ಕೃಷ್ಣನ ಸಿಂಹ ಕಂಪೇರ್ ಮಾಡುದು ಇದು ಹಳೆ ಓಡೋ ಮುಡುಕಿಲ್ಲಿ ಎಲ್ಲ ಪೈದ ಪ್ರವಾದನೆ ಅಂತ ನೋಡ್ದ ಅಂತಂದ್ರೆ ಇದನ್ನ ಆದಿಕಾಂಡ ನಲವತ್ತೊಂಬತ್ತನೇ ಅಧ್ಯಾಯದಲ್ಲಿ ಯಾಕೋ ಒಬ್ಬ ಸಾಯಂತ ಸಮಯದಲ್ಲಿ ಯೇಸು ಕೃಷ್ಣನ್ ಕುರ್ತಿ ಅಂತ ಒಂದು ಏನ್ರೀ ಒಂದು ಪ್ರವಾದನೆ ಅಲ್ದ್ರ ಅದಕ್ಕೆ ನೋಡಿ ಇವಾಗ ಈ ಸತ್ಯವೇದನ ಓದಕ್ಕೆ ತೆಗೆದು ಓದಿ ಅರ್ಥ ಮಾಡ್ಸೋದಿಕ್ಕೆ ಅರ್ಕಲ್ ಆಗ್ತಾ ಇರಲ್ಲ ಇದು ಅಲ್ಲಿವರೆಗೂ ಅಂದ್ರೆ ಜೀಸಸ್ ಕ್ರೈಸ್ಟ್ ಬರೋ ತನಕ ಇದ್ ಯಾರಿಗೂ ಅರ್ಥ ಆಗ್ತಾ ಇರ್ಲಾ ಅದಕ್ಕೆ ನೋಡಿ ಯೇಸು ಕ್ರಿಸ್ತು ಬಂದು ಏನಪ್ಪಾ ಮಾಡಿದ್ರು ಗೊತ್ತಾ ಯೇಸು ಖ್ರಿಸ್ ಹೇಳ್ತಾ ನೋಡಿ ಎಲ್ಲಿಯೇ ಮತದಲ್ಲಿ ಹದ್ಮೂರ್ ದಿನದಲ್ಲಿ ಅವರೇ ಹೇಳ್ತಾರೆ ಸತ್ಯವೇದನಾಥ್ಯೂ ತರ್ಟೀನ್ ತರ್ಟಿ ಫೈವ್ ಓದಿ ಮ್ಯಾಥ್ಯೂ ತರ್ಟೀನ್ ತರ್ಟಿ ಫೈವ್ ಎಲ್ಲ ಇದ್ದೀರಾ ಲೈನ್ ನಲ್ಲಿ ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ ಹೀಗೆ ನಾನು ಬಾಯಿ ದೊರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಎಂದು ಎಂತಾರೆ ಮರೆಯಾಗಿರೋದ್ನ ಮುದ್ರೆ ಹಾಕಿ ಸೀಲ್ ಹಾಕಿರೋದನ್ನ ಇವಾಗ ಏನ್ ಮಾಡ್ತೇವೆ ಬಿಚ್ಚಿ ಹೇಳ್ತಾ ಇದ್ವಿ ಅದಕ್ಕೆ ಯೇಸು ಕ್ರಿಸ್ತು ವಾಸ್ಪೌಂಡ್ ವರ್ತಿ ಅಂದ್ರೆ ಸತ್ಯವೇದನ ನಾವ್ ಅಪ್ಪಲೆ ತಿಪ್ಪಲೆ ಮಾಡಿ ಹೆಂಗ್ ಬೇಕಾರ ಓದ್ಬಿಟ್ಟು ಅರ್ಥನೇ ಆಗಲ್ಲ ಇದ್ ಹೆಂಗ್ ಗೊತ್ತ ಬೇಕು ಇವಾಗ ಬನ್ನಿ ಏಷ್ಯಾದಲ್ಲಿ ಏಷ್ಯಾ ಮೂವತ್ನಾಲ್ಕನೇ ಮೂವತ್ನಾಲ್ಕೇಯ ಮೂವತ್ನಾಲ್ಕು ಹದಿನಾರು ಓದಿ ಅಲ್ಲಿ ಹೇಳ್ತಾರೆ ಹೆಂಗೆ ಸತ್ಯವೇದನ ಅರ್ಥ ಮಾಡ್ಕೊಳೋದು ಯಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಇವುಗಳಲ್ಲಿ ಯಾವುದೂ ಇಲ್ಲದಿರೋದು ಎಲ್ಲವೂ ಜೊತೆ ಜೊತೆಯಾಗಿರುವವು ಆತನ ಬಾಯಿಂದ ಅಪ್ಪಣೆ ಆಯ್ತಲ್ಲವೇ ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಆತನ ಆತ್ಮ ಏನಕ್ಕೆ ಒಟ್ ಟಿಗೆ ಪರಮಂದ್ರ ಪವಿತ್ರಾತ್ಮನ ಮುಖ ಅಂತಾನೆ ಕ್ರಿಸ್ತನ ನಮಗೆ ಏನ್ ಮಾಡೋದು ಎಲ್ಲಾ ಸತ್ಯನ ತಿಳಿಸ್ಕೊಡು ತಿಳಿಸ್ಕೊಡೋ ಅದೋರಾ ಇದಿಲ್ಲದರೆ ಇದೆ ಸತ್ಯವೇದನ ಯಾರು ಅರ್ಥ ಮಾಡ್ಕೊಂಡ್ಕೇನಿಲ್ಲ ಆಗಲ್ಲ ಅರ್ಥ ಆಯ್ತರ ಅದಕ್ಕೆ ಹೆಂಗೆ ಅಲ್ಲಿ ಹೇಳ್ತರೆ ಸತ್ಯವೇದನ ಏನು ಮಾಡಬೇಕು ಅಂದ್ರೆ ಹುಡುಕಿ ಹುಡುಕಿ ಏನ್ देखो ಅಲ್ವರ ಈಗ ಹುಡುಕಿ ಓದ್ಬೇಕು ಅಂತ ಹೆಂಗ ಗೊತ್ತಾ ಫಸ್ಟ್ ಆಫ್ ಆಲ್ ನಮ್ಗೆ ಒಂದು ಪ್ರಶ್ನೆ ಅಂತಿದ್ರೆ ನಾವು ಉತ್ತರಕ್ಕೆ ಏನ್ ಮಾಡ್ತಿವಿ ಕರೆಕ್ಟ್ ಪ್ರಶ್ನೆ ಇಲ್ಲ ಅಂದ್ರೆ ಥಿಂಕ್ ಮಾಡ್ಬೇಕು ಅಂತ ಕ್ರಿಶ್ಚಿಯನ್ಸ್ ಆದವರು ಕ್ರೈಸ್ತವರಾದವರು ತಿಂಕ್ ಮಾಡ್ಬೇಕು ಯೇಸು ಕೃಷಿ ಶಿಷ್ಯನು ತಿಂಕ್ ಮಾಡಿಲ್ವಾ ಯೇಸು ಕಸನ್ ಎಷ್ಟ್ ಪ್ರಶ್ನೆಗಳು ಕೇಳಿದ್ರು ಎಲ್ಲಾ ಪ್ರಶ್ನೆಗಳಿಗೆ ಯೇಸು ಕಸ ಉತ್ತರಗಳನ್ನ ಎಲ್ಲನೂ ಕೊಟ್ರು ಸತ್ಯ ಸಾಮಯ ರೂಪವಾಗಿ ಸತ್ಯವೇದ ಮುಖಾಂತರ ಉತ್ತರ ಕೊಟ್ರು ಹೌದಾ ಇಲ್ವಾ ಹೌದೌದು ಮಾತಾಡ್ಬೇಕಾರೆ ಶಿಷ್ಯರುಗಳಿಗೆ ಕ್ಲೀನ್ ಆಗಿ ಅರ್ಥಾತ್ ಓ ಇದು ಸತ್ಯ ಅಂತ ಅದ್ರ ಅದಕ್ಕೆ ಏನ್ರಿ ನಾವು ಸತ್ಯವೇದನ ಓದ್ಬೇಕು ಸರಿ ಇವಾಗ ನಾವ್ ಬರೋಣ ಏಷ್ಯಾನ್ ಗ್ರಂಥಕ್ಕೆ ಅಲ್ಲಿ ಮಾತು ನೋಡಿದ್ಮೇಲೆ ನಮ್ಮ ಯೂಧನ ಒಂದು ಪತ್ರಿಕೆಯಲ್ಲಿ ಯೇಸು ಕಿಸುಮೇಳ ಹೇಳೋ ಮಾತಿಗೆ ಇವಾಗ ಆದಿಕಾಂಡಕ್ಕೆ ಬರ ಆದಿಕಾಂಡ ನಲ್ವತ್ತೊಂಬತ್ತನೇದೇ ಬಂದ್ರೆ ಏನ್ ಮಾಡ್ತಾರೆ ಅದಕ್ಕೆ ಯೂಧನಿಗೆ ಸಿಂಹ ಅಂತ ಹೇಳೋದು ಯಾಕೆಂದ್ರೆ ಇವಾಗ ನೋಡಿ ಎಲ್ಲಾ ಪ್ರಾಣಿಗಳಲ್ಲಿ ಏನ್ರಿ ರಾಜ ಅಂತ ನಾವ್ ಯಾವ ಪ್ರಾಣಿ ಹೇಳ್ತೀರಿ ಸಿಮಕ್ ಸಿಮಕ್ ಹೇಳ್ತೀರಿ ಕಾಡಿನ ರಾಜ ಅಂತರ ಯಾಕಪ್ಪ ಅಂತ ನೋಡೋದಂದ್ರೆ ನೋಡಿ ಎಲ್ಲಾ ಪ್ರಾಣಿಗಳ ಕಂಪೇರ್ ಮಾಡಿದ್ರೆ ಸಿಂಹಕ್ ಒಂದೇ ನ್ಯಾಚುರಲ್ ಆಗಿ ಏನಿದೆ ಗೊತ್ತಾ ಒಂದು ಕಿರೀಟ ಅಂತ ಏನಾಗಿದೆ ಇದೆ ಬೇರೆ ಯಾವ್ದೋ ಪ್ರಾಣಿಗಳು ನೋಡಿ ಅಂತೀರಿ ನ್ಯಾಚುರಲ್ ಆಗಿ ಕಿರೀಟ ಎಲ್ಲ ಅದು ಅದು ಒಂದು ತಲೆ ಇದೆ ಗೊತ್ತಾ ತಲೆಯದ ಹೇರ್ ಸ್ಟೈಲ್ ಇದೆಲ್ಲ ಅದೇ ಹೆಂಗಿದೆ ಅಂತ ಒಂದು ಗ್ರೇಟ್ ಕ್ರೌನ್ ತರ ಇದೆ ಆಮೇಲೆ ಸಿಂಹದು ಸಿಂಹ ಇದು ಬಂದ್ಬಿಟ್ಟು ನಾವೇನು ಫಿಕ್ಸ್ ಮಾಡಿಲ್ಲ ಸಿಂಹ ಕಾಡಿನ ರಾಜ ಅಂದ್ಬಿಟ್ಟು ಯಾರು ಹೇಳ್ತಾರೆ ಜಗತ್ತಲ್ಲೇ ಏನಾಗಿದೆ ಅದು ಹೆಸರುವಾಸಿ ಆಗಿದೆ ಇವತ್ತಿನ ಅವತ್ತಿಂದನೂ ಅಷ್ಟೇ ಸಿಂಹ ಏನೋ ಗರ್ಜನೆ ಕೊಟ್ರೆ ಅದು ನಿಯರ್ಲಿ ಒಂದು ಟೂ ಕಿಲೋಮೀಟರ್ಸ್ ವರ್ಗ ಕೇಳಿಸದಂತೆ ಆಮೇಲೆ ಸಿಂಹ ಬೇಟೆ ಆಡೋದ್ ನೋಡಿದೀರ ಅಂತಂದ್ರೆ ಸಿಂಹ ಸಾಮಾನ್ಯವಾಗಿ ಏನ್ ಮಾಡಲ್ವಂತೆ ಬೇಟೆ ಆಡಲ್ವಂತೆ ಬೇಟೆ ಆಡದ್ ರೇರು ಅದರ ಆದ್ರೆ ಅತೀಕ್ವಾಗ್ ಬೇಟೆ ಆಡೋದೇ ಆಗುತ್ತಾ ಸಿಮ್ಮಿನಿ ಆಮೇಲೆ ಸಿಂಹದ್ ಕೆಲ್ಸ ಏನು ಅಂತಂದ್ರೆ ಅದ ಗರ್ಜನೆ ಆಗ್ತಾರಂತೆ ಈ ಬೇಟಾಡೋ ಸಮಯದಲ್ಲಿ ಆ ಬೇಟೆ ಹಾಡೋ ಸಮಯಕ್ಕೆ ಸುಮ್ನೆ ಗರ್ಜಿನ ಹಾಕಿದಕ್ಕೆ ಆ ಸೌಂಡ್ ಏನಾಗ್ತಾರೆ ಅಂದ್ರೆ ಆ ಬೇಟೆ ಆ ಸೌಂಡ್ ಕನ್ಫ್ಯೂಸ್ ಆಗ್ಬಿಟ್ಟು ಆ ಏನ್ತಾರೆ ಆ ಒಂದು ಬೇಟೆ ಬಂದಿದ್ದೀರಲ್ಲ ಸಿಂಹ ಸಿಮ್ನಿ ಅದು ಎದುರ್ಗ ಏನಾಗ್ಬೇಕು ಸಿಕ್ಕಾಕ್ ಕನ್ಫ್ಯೂಸ್ ಆಗ್ಬಿಟ್ಟು ಆ ತರ ರೀತಿಯಲ್ಲಿ ಬೇಟಾಡ್ತಂತೆ ಇದನ್ನೆಲ್ಲ ಕ್ರೈಸ್ಟಿಗೆ ಗುಣಗಳಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡಿ ಮಾತಾಡ್ತಾರೆ ಇವಾಗ ಬನ್ನಿ ಎಲ್ಲಿ ಏಷ್ಯಾ ನಲವತ್ತೊಂಬತ್ತ ಹೇಳ್ತಾರೆ ಎಂಟರಿಂದ ಓದ್ಕೊಂಬಿ ಎಂಟು ಒಂಬತ್ತು ಹತ್ತು ಹ್ಮ್ ನಲ್ವತ್ತೊಂಬತ್ತು ಎಂಟು ಒಂಬತ್ತು ಹ್ಮ್ ಇದೆ ಯಹೋವನ ನುಡಿ ಈ ಪ್ರಸನ್ನತೆಯ ಕಾಲದಲ್ಲಿ ನಿನಗೆ ಸದೋತ್ರ ಸಾರಿ ಶಮಸ್ಬಿ ನಾನು ತಪ್ಪಾಗ ಹೇಳ್ಬಿಟ್ಟೆ ಆದಿಕಂಡ ನಲವತ್ತೊಂಬತ್ತು ಗೊತ್ತ ಆದಿ ಕಣ್ಣ ಎಂಟು ಒಂಬತ್ತು ಹತ್ತು ಏಷ್ಯಾ ಎನ್ಬಿಟ್ಟೆ ಅಲ್ವಾ ಓಪನ್ ಮಾಡಿದೆ ಯಹೂದನೆ ನಿನ್ನ ಅಣ್ಣ ತಮ್ಮಂದಿರು ನಿನ್ನೇ ಸ್ತುತಿಸುವರು ನಿನ್ನ ಕೈ ನಿನ್ನ ಶತ್ರುಗಳ ಕುತ್ತಿಗೆಯ ಮೇಲೆ ಇರುವುದು ನಿನ್ನ ಸಹೋದರರು ನಿನಗೆ ಎರಗುವರು ನೋಡ್ರ ಇದೆಲ್ಲ ಸೂಪರ್ ಅಪ್ಲೈ ಆಗ್ತದ್ರಿ ಅದರ ಯೇಸು ಕ್ರಿಸ್ತನ ಕೈ ಯಾರ ಮೇಲೆ ಇರ್ತಾರೆ

ನೋಡ್ರ ನಮಗೆ ಹೇಳ್ಕೊಟ್ಟಿರೋ ಗುರುಗಳು ಅವ್ರು ಶತ್ರು ಮಾತ್ರ ಪ್ರೀತಿನೇ ಮಾಡಲ್ಲ ಮಾಡ್ಬೇಡ ಅಂತ ಅನ್ಬಿಟ್ಟವ್ರ ಯಾಕಂದ್ರೆ ಅವ್ನ ಪ್ರೀತಿ ಮಾಡಿದ್ರೆ ಹುಷಾರಪ್ಪ ಈ ದ್ ಲವ್ಸ್ ದ ವರ್ಲ್ಡ್ ಇಸ್ ಎನಿಮಿಟಿ ಆಫ್ ಗಾಡ್ ಅಂತ ಹೇಳಲ್ಲ ಬೈಬಲ್ ಅಲ್ಲಿ ಲೋಕನ ಪ್ರೀತಿ ಮಾಡೋನು ದೇವ್ರಿಗೆ ಏನ್ರಿ ಶತ್ರು ಅಂತ ಶತ್ರು ಸೇತಾನಿಂದ ನೀವು ದೂರ ಹೋಗ್ರಿ ದೇವ್ರಿಗೆ ಹತ್ರ ಬಂದ್ರಿ ದೇವ್ರಿಗೆ ಮಾತ್ರ ಬರ್ತಾ ಅಂತ ಹೇಳಿದ್ವಾ ಸತ್ಯವೇದ್ಯನ್ ಅಂಗಾರೆ ಶತ್ರು ಅಂದ್ರೆ ಸೇತಾನ್ ಯೇಸು ಕ್ರಿಸ್ತು ಸೇತಾನ್ ಮೇಕಿಂತ ಏನ್ರಿ ಪವರ್ಫುಲ್ ಅದರ ಅವನು ಏನ್ರಿ ಏನೂ ಮಾಡಕ್ಕಲ್ಲ ಕ್ರಿಶ್ಚನ್ಗೆ ಅದ್ರ ಅದಕ್ಕೆ ಎಸುಕೋಸಿಗೆ ಮೂಡ್ಸಿ ಶೋಧನಾಡ್ಬೇಕು ಆರ್ಗ್ಯುಮೆಂಟ್ ಮಾಡ್ಲಾ ಎಂತದಿಲ್ಲ ಯಾಕಂದ್ರೆ ಮಾತಲ್ಲಿ ಏನ್ರಿ ಸಾಮರ್ಥ್ಯ ನೋಡ್ಸ್ಬೇಕಿಲ್ಲ ಕ್ರೈಸ್ಟ್ ಗೊತ್ತು ಅದ್ಗೇನ್ ಟೈಮ್ ಮಾಡಿದಾರೆ ಅಂತ ಏನಿವೆ ನೋಡ್ಬೇಕು ನೋಡ್ತೀರಿ ಆತನ ಶತ್ರುಗಳ ಮೇಲೆ ಏನಾಯ್ತರಿ ಇವ್ರ ಕೈ ಇರ್ತದೆ ಆ ಸಹೋದರಗಳು ಏನಾಗ್ತದೆ ಇವ್ರಿಗೆ ಅಂದ್ರೆ ಏನಂತ ಇಡೀ ಜಗತ್ತೇ ರಾಜಾದಿ ರಾಜಾ ಅಂತ ಏನ್ ಮಾಡ್ತಾರೆ ಅಂಗೀಕಾರ ಮಾಡೋ ಟೈಮ್ ಟೈಮಿನ್ ಹಾಕ್ತಾರೆ ಬರ್ತಾರೆ ನಮ್ಗ್ ಚೆನ್ನಾಗಿ ಗೊತ್ತು ಅಂದ್ರ ಯೇಸು ಕೃಷ್ಣ ರಾಜಾದಿ ರಾಜಾ ಅಂತ ಅಂದ್ರ ಆಮೇಲೆ ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ ನನ್ನ ಪುತ್ರನೆ ಹಾ ನೀನು ಮೃಗವನ್ನ ಹಿಡಿದುಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ ನೋಡ್ರ ಅವತ್ ಇದ್ದಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರ ಏನಪ್ಪಾ ಹಿಂಗಿದೀಯ ಅಂತಂದ್ರೆ ಏನ್ರಿ ನೀನು ಪ್ರಾಯದ ಸಿಂಹ ಪ್ರಾಯದ ಸಿಂಹ ಸಿಂಹ ಯ್ ಲಯನ್ ಅಲ್ ಸಿಂಹತ್ರ ಸಿಂಹದಂತೆ ಕಾಲು ಮುದ್ರಿ ಹೊಂಚು ಹಾಕಿಕೊಂಡಿದ್ದಾನೆ ನೋಡ್ರ ಸಿಂಹದಂತೆ ಕಾಲು ಮುದ್ರಿ ಏನಂತಾರೆ ಹೊಂಚು ಹಾಕಿದ್ದಾನೆ ಅಂತೆ ಅಲ್ದ ನಮ್ಮ ಇನ್ನೊಬ್ಬ ಸಿಂಹ ಇದೆ ನೋಡಿ ಯಾರದು ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕೋದು ಯಾರಿಂದ ಆದಿತ್ತು ನೋಡ್ರ ರಾಜದಂಡ ರಾಜ ದಂಡವನ್ನು ಹಿಡಿಯ ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ ರಾಜಂಡ ಹಿಡಿಯ ಹಿಡಿಯತಕ್ಕವನು ಬರುವ ತನಕ ಏನ್ರಿ ಅವ್ರ ಕೈಯಿಂದ ಏನಾಗದಿಲ್ವಂತೆ ತಪ್ಪುವುದಿಲ್ಲ ಏನ್ ತಪ್ಪುವುದಿಲ್ಲ ಯಹೂದನ ಕೈಯಿಂದ ತಪ್ಪುವುದಿಲ್ಲ ಅದೇ ಹಿಡಿಯ ತಕ್ಕವನು ಬರುವ ತನಕ ರಾಜದಂಡವನ್ನು ಹಿಡಿಯತಕ್ಕವನು ತಕ್ಕವನು ರಾಜದಂಡ ಅಂಡರ್ಲೈನ್ ಮಾಡ್ಕೊಳ್ಳಿ ಹಂಗ ರಾಜ್ಯ ಬಂದ್ರೆ ಯಾರಿಂದ ಬರ್ಬೇಕು ಕುಲ ಯಸ್ ಯಹೂದನ ಕುಲದ ಅಲ್ಲಿ ಬರ್ಬೇಕು ನೋಡ್ರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತು ರಾಜ್ಯಾಧಿಕಾರ ವಹಿಸ್ಕೊಬೇಕು ಅಂದ್ರೆ ಯಾವ ಗೋತ್ರದ ಮಾತ್ರ ಬರ್ಬೇಕು ಅಂತ ನೋಡ್ತೀನಿ ಅಂತಂದ್ರೆ ಯಹುದ ಗೋತ್ರ ಏನಬೇಕಲ್ಲಿ ಬರ್ಬೇಕು ಅಲ್ರ ಅದಕ್ಕೆ ಜೀಸಸ್ ಕ್ರಿಸ್ಟಿಗೆ ಏನ್ರಿ ರಾಜ್ಯಾಧಿಕಾರ ಒಂದು ಕೊಡಂತ ಆಪರ್ಚುನಿಟಿ ಯಾವ್ದ್ರಿಂದಪ್ಪಾ ಅಂತಂದ್ರೆ ಯಹೂದನ್ ಗೋತ್ರಿಗೆ ದೇವ್ರು ಮಾಡಿದಂತ ಆಶೀರ್ವಾದಗಳ ಬಿಟ್ಟ ಅದಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಕ್ರಿಸ್ತನ್ಗೆ ಏನ್ ಮಾಡ್ತಾರೆ ಯಹುದನ ಒಂದು ಗೋತ್ರದಲ್ಲಿ ಒಂದು ಸಿಂಹಕ್ಕೆ ಏನ್ ಮಾಡೋದ ಅಲ್ಲಿ ಕಂಪೇರ್ ಮಾಡುದು ಇನ್ನೊಂದ್ ಏನಂತ ನೋಡಿ ಇಲ್ಲಿ ರಾಜದಂಡೆ ಅಂತ ನೋಡ್ತಿರ ರಾಜ ರಾಜದಂಡ ಅಂತ ಅಂತ ಏನ್ ಡೈ ಇದೆ ಕಿಂಗ್ ಶಿಪ್ ಅಲ್ವರ ಈ ಈ ಕಿಂಗ್ಶಿಪ್ ಆಕ್ಚುಲಿ ತನ್ನ ಮಗನಾಗಿರತ್ತ ಯಹುದನ್ಗೆ ಏನ್ ಮಾಡ್ತಾರೆ ಆ ಇರ್ತಾರೆ ಎಲ್ಲಿ ಅಂತಂದ್ರೆ ಯೂದನ್ಗೆ ಒಂದ್ ಸನ್ನಿವೇಶ ಆಗ್ತಾರೆ ಯೂದನ್ ಸೊಸೆ ಯಾರು ಯಾರು ಗೊತ್ತಿದ್ಯಾ ತಾಮರಳು ತಾಮರು ಏನ್ ಮಾಡ್ತಾರೆ ಅವಾಗ ಏನಾಗ್ತದೆ ತಾಮರದು ಕಥೆ ಕೇಳಿದ ತಾಮರನ್ ಕತೆ ವೇಷ ಹಾಕೊಂಡು ಇದು ಮಾಡ್ತಾರ ಹಾ ವೇಷ ಹಾಕೊಂಡು ಏನ್ ಮಾಡ್ತಾರೆ ಸಂಜೀವ್ ಕುಮಾರ್ ಬದ ಕರೆಕ್ಟ್ ಏನ್ ಮಾಡ್ತಾರಲ್ಲ ಮಾವನಿಗೆ ಮಾವನ್ಗೆ ಮೋಸ ಮಾಡಿ ಏನ್ ಮಾಡ್ತಾರೆ ರಾಜನನ್ನ ಕಿತ್ತಿಕೊಂಡ್ಬಿಡ್ತಾರ ನೋಡ್ರ ಅವಾಗ ಏನ್ ಮಾಡ್ತಾಳೆ ಅವಾಗ ಇವಳು ಗರ್ಭವತಿ ಆಗಿದ ತಕ್ಷಣ ಕಂಡು ಹಿಡಿದ ತಕ್ಷಣ ಇವ್ ಏನ್ ಮಾಡ್ತಾನೆ ಕರ್ದ್ಬಿಟ್ಟು ಒಳ್ಳೆ ಸುಟ್ಟಾಕ್ ಬಿಡಿ ಅಂತ ಹೇಳ್ತಾನೆ ಅವಾಗ ಇವಳು ಏನ್ ಮಾಡ್ತಾಳೆ ನನ್ನ ಸಾಕ್ಷಿ ತೋರಿಸ್ತಾರೆ ಹಾ ನನ್ನ ಗರ್ಭದಲ್ಲದಂತ ಕೂಸಕ್ಕೆ ತಂದೆ ಯಾರು ಅಂತ ರಾಜದಂಡ ನೋಡಿಸ್ತಾಳೆ ಅಲ್ವ ರಾಜದಂಡ ಅಂತಂದ್ರೆ ಆ ಆ ಒಂದು ಗೋತ್ರ ಯಾವ ಗೋತ್ರ ಈ ಹನ್ನೆರಡು ಮಕ್ಳು ಯಾಕೊಬ್ಬರಿಂದ ಬಂತಲ್ಲ ಈ ರಾಜದ ಒಂದು ಇದು ಅವನು ರಾಜ ಆಳ್ವಿಕೆಯ ಒಂದು ಅಥಾರಿಟಿ ಇವನ್ ಕೇಳಿತ್ ನೋಡ್ರಿ ಅದಿಕ್ಕೆ ಏನಾಗ್ತಾರೆ ಅಂತಂದ್ರೆ ಅವರು ಮೂರ್ ಜನ ಮಕ್ಳಿರ್ತಾರೆ ಗಂಡು ಮಕ್ಳು ಇವ್ರ ಜನ ಮಕ್ಳಿಗೆ ಗಂಡ್ ಮಕ್ಳಾಗಲ್ಲ ಸತ್ತೋಗ್ಬಿಡ್ತಾರೆ ನ್ಯಾಯದ ಪ್ರಕಾರ ಇವೆಲ್ಲ ಸಬ್ಜೆಕ್ಟ್ ಇದೆ ಕತೆ ಹೇಳ್ತಾರೆ ನಿಮ್ಗೆ ಅಷ್ಟೇ ನೋಡಿ ಮೂರ್ನೇ ಮಗನಿಗೆ ಮದ್ವೆ ಮಾಡೋ ಬದಲು ಇವ್ರು ಬಿಟ್ಬಿಡ್ತಾರೆ ಯಾಕೆ ಮೂರ್ ಮಗ ಮಕ್ಕಳ ತೀರ್ಕೊಂಬಿಟ್ರೆ ನನ್ಗೆ ಯಾರು ಚಟ ಕಟ್ಟೋರು ಅಂತ ಅಲ್ವಾ ನಮ್ಮ ಮರಣ ನನ್ ಜೊತೆ ಯಾರಿಲ್ಲ ಅಂಬರು ಅದರಿಂದ ದೇವ್ರು ಮಾಡ್ತಾರೆ ಈ ತರ ಮಾಡಿ ರಾಜದಂಡನೆ ಕಿತ್ಕೊಂಡು ಅವಾಗ ಈ ಸ್ತ್ರೀ ರಾಜದಂಡ ಕೊಡಬೇಕಾದ್ರೆ ಅವಾಗ ಏನಾಗ್ತಾನೆ ಯೋಗ್ಯಳು ಅಂತಂದ್ಬಿಟ್ಟು ಬೈಬಲ್ ಹೇಳ್ತಾರೆ ಶಿ ಇಸ್ ಮೋರ್ ರೈಟೆಸ್ಟ್ ದನ್ ಮೀ ಅಂತ ಅಂದ್ಬಿಟ್ಟು ಅಂದ್ರೆ ಅವ್ರು ಮಾಡಿರೋ ತಪ್ಪನ ದೇವ್ರು ಏನ್ ಮಾಡಕ್ ಹೋಗಲ್ಲ ಎತ್ತಿ ಹೇಳೋದಿಕ್ ಹೋಗಲ್ಲ ಅವ್ರ ನೀತಿ ವಂತಿಕೆನ ಹೇಳ್ತಾರೆ ಅವಾಗ ದೇವ್ರ ಏನ್ ಮಾಡ್ತಂದ್ರೆ ಅವ್ನ ಅಪ್ರಿಷಿಯೇಟ್ ಮಾಡಿ ಏನ್ರಿ ಅವಾಗ ಇವ್ರು ಏನಾಗ್ತಾರೆ ಗೊತ್ತಾ ಯೇಸು ಕ್ರಿಸ್ತನ್ಗೆ ತಾಮರ್ ಏನಾಗ್ಬೇಕು ಯೇಸು ಕ್ರಿಸ್ತನ್ಗೆ ತಾಮಾರಿ ಏನಾಗಬೇಕು ನಮಗೇನ್ ಗೊತ್ತು ಅಂತೀರಾ ನಮ್ಗೇನ್ ಗೊತ್ತು ಬಿದ್ದಾರ ಅವ್ರಿಗೆ ಏನಾಗ್ಬೇಕು ಅಂತ ಹೃದಯ ಹುಟ್ಟಿದಾರಲ್ಲ ಅವ್ರ ಸಂಬಂಧಿ ಅವ್ರ ಅಜ್ಜಿ ಯೇಸು ಕ್ರಿಸ್ತನ್ ಅಜ್ಜಿ ಯಾರು ತಾಮಾರು ಯಹುದನ್ ಕುಲದಲ್ಲಿ ಬಂದಿರೋದು ನೋಡಿ ಎಂತ ಹಾ ಅಜ್ಜಿ ಅವ್ರ ಅಜ್ಜಿ ಎಂತ ಕ್ಯಾರೆಕ್ಟರ್ ಆದ್ರೆ ದಟ್ ಈಸ್ ಗಾಡ್ಸ್ ಕ್ಯಾರೆಕ್ಟರ್ ಇದಕ್ಕೆ ದೇವರೇನ್ ಮಾಡಿರೋದು ಯಹೂದನ್ಗೆ ಅಷ್ಟೊಂದು ಒಂದು ಘನತೆ ಗೌರವ ಕೊಟ್ಟಿ ದೇವರು ಕೃಪೆ ಕೊಟ್ಟು ಏನ್ ಮಾಡಿದ ಅಲ್ಲಿ ಅಲ್ಲಿ ಉನ್ನತವಾಗಿ ಇರ್ತಿರೋದು ನೋಡಿ ಎಲ್ಲಿ ಎಲ್ಲಿ ಬರ್ತದೆ ಆ ಮ್ಯಾಥ್ಯೂ ಮೊದಲನೇ ಅಧ್ಯಾಯ ಮೂರನೇ ಓದಿ ಯಾ ಮತ್ತೆ ಒಂದನೇ ಅಧ್ಯಾಯ ಎರಡು ಮತ್ತೆ ಮೂರನೇ ಓದಿ ಅಬ್ರಹಾಮನು ಇಸಾಕನನ್ನು ಪಡೆದನು ಇಸಾಕನು ಯಾಕೋಬನನ್ನು ಪಡೆದನು ಯಾಕೋಬನು ಯಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು ಯಹೂದನು ತಾಮಾರಳಲ್ಲಿ ಪಡೆದನು ತಾಮರಲ್ಲಿ ಎಲ್ಲಾರೋ ಬಂದ್ಬಿಟ್ಟು ಯಾಕೋಬನ್ ಮೊದಲನೇ ಮಗನ ಹೆಸರು ಇಲ್ಲ ಇಲ್ಲ ಯಾಕೆ ಯಹೂದ ಯಹೂದಾ ಅಂತ ಹೇಳುದಂದ್ರೆ ಏನ್ರಿ ಅಷ್ಟೊಂದು ದೇವ್ರಿಗೆ ಒಂದು ಭಯಭಕ್ತಿಯಾಗಿ ಇರಂತಾರು ಅದು ಯಾಕೋ ಈ ಯಹುದ ಮಾಡ್ಬೇಕು ಅಂತ ಏನ್ ಮಾಡ್ಲಿಲ್ಲ ತಪ್ಪನ ಮಾಡ್ಲಾ ಅದಕ್ಕೆ ದೇವ್ರು ಇಲ್ಲಿ ಮನ್ಸು ನೋಡ್ತಾರೆ ನೋಡ್ರಿರ್ತೀನಿ ಅಲ್ವ ನೋಡ್ರಿ ರೂಮಿನಿನ್ ದೊಡ್ಡ ಮುಖ ಇಲ್ವಲ್ಲ ಇಲ್ಲ ಯಹುದ್ಯನ ದೇವ್ರ ಆಯ್ಕೆ ಮಾಡ್ಬಿಟ್ರು ಯಾಕ ಗೊತ್ತಾ ಯಹುದ್ಯ ಮಿಸ್ಟೇಕ್ ಮಾಡ್ತಾನೆ ಅದ ಮಿಸ್ಟೇಕ್ ನೀತಿ ಅನುಸಾರವಾಗಿ ಏನ್ ಮಾಡ್ತಾನೆ ತೀರ್ಪು ಏನ್ ಮಾಡ್ತಾನೆ ಕೊಡ್ತಾನೆ ಅಲ್ದರ ನೋಡ್ರಿ ಅದು ದೇವ್ರ ಕರ್ಣೆ ಅಲ್ವ ಅದ್ಕೆ ಯಾರು ಬಂದಂತೆ ನೆಕ್ಸ್ಟ್ ತಾಮಾರು ತಾಮಾರ್ ಮುಖಾಂತ ಯಾರ್ ಯಾರ್ಮೇ ಬರೋದ್ರ ಪೆರೇಚನನ್ನು ಜರಹನನ್ನು ಪಡೆದನು ಪೆರೇಜ್ ಜರಹನ ಆಮೇಲೆ ಪೆರೇಚನು ಹೆಚ್ರು ಹೆಚ್ರನ್ನು ಅರಾಮನನ್ನು ಪಡೆದನು ಅರಾಮನು ಅಮಿನಾ ದಾಬನನ್ನು ಪಡೆದನು ಅಮಿನಾ ದಾಬನು ನಹಶೋನನ್ನು ಪಡೆದನು ನಹಶನನ್ನು ಸಲ್ಮೋನನ್ನು ಪಡೆದನು ಸಲ್ಮೋನನು ರಹಾಬಳಲ್ಲಿ ಬೋಜನನ್ನು ಪಡೆದನು ಯಾರೋ ರಹ ಸಲ್ಮೋನನ್ನು ರಾಹಬಳಲ್ಲಿ ಬೋಜನನ್ನು ಪಡೆದನು ಯಾರು ರಹಾಬೋ ಆ ಯಾರ ಅದೇ ನಿಮ್ಮ ಪಕ್ಕ ಮನೇಲಿ ಅವರಲ್ಲ ಸ್ವಲ್ಪ ದೂರದಲ್ಲಿ ಅವರ ಗೂಢಾಚಾರ್ಯಪಟ್ಟಣದ ಮೇಲೆ ಕೋಟೆ ಮೇಲೆ ಏನಂದ್ರೆ ಇದಿಚಾರ ಸ್ತ್ರೀ ವ್ಯ ಜನಗಳು ಗೂಢಾಚಾರ್ಯ ಮಾಡಿ ಬಿಡ್ಬೇಕಾದ್ರೆ ಇವ್ರಿಗೆ ಕೊಡ್ತಾರೆ ಆಶ್ರಯ ಕೊಟ್ಟಿ ಅವ್ಳ ಸುಳ್ಳಿ ಪ್ರಾಣನ ಕಾಪಾಡ್ತಾಳೆ ನಾನಿಮ್ ಹತ್ರ ಮಾಡ್ಕೊಂತಿನಿ ನಾನ್ ನಿಮ್ ಪ್ರಾಣ ಕಾಪಾಡಿದಿನಿ ದಯವಿಟ್ಟು ನೀವ್ ಮನುಷ್ಯದ ಪ್ರಾಣಬೇಕು ಕಾಪಾಡ್ತಾರೆ ಅವಾಗ ಪ್ರಾಣಾನ್ ಮುಗ್ದಿದ್ಮೇಲೆ ಯೋಶುವ ಈ ಸ್ತ್ರೀನ ಯಾರ ಮದ್ವೆ ಮಾಡ್ಕೊಂತ ಅಂತ ಹೇಳ್ಬೇಕಾರೆ ಯಾರ್ ಮದ್ವೆ ಮಾಡ್ಕೊಂತರಂತೆ ಹಾ ಹಾ ಹ ಸಲ್ಮಾನ ಅವ್ರ ಮುಖಾಂತ ಯಾರ್ ಹುಟ್ಟಿದ್ವಾ ಬೋಸ್ ಏನ್ರಿ ಅವ್ನು ಬಿಕಾರಿನಾ ದೊಡ್ಡ ಶ್ರೀಮಂತನ ಶ್ರೀಮಂತ ಎಂತ ಶ್ರೀಮಂತ ಅದರ ಎಂತ ಬರಗಾಲ ಇತ್ತು ಅದರ ಇಸ್ರೇಲ್ ಅಲ್ಲಿ ಎಲ್ಲಾರು ಬಿಟ್ಟು ಬಿಟ್ಟೋಗ್ಬಿಡ್ತಾರೆ ಆದ್ರೆ ಅವನ್ ಏನ್ರಿ ದೊಡ್ಡ ಶ್ರೀಮಂತ ಅಂತ ಹೇಳ್ಬಿಟ್ಟಿ ಅವನ್ ಕಿತ್ತ ಶ್ರೀಮಂತರು ಇಸ್ರೇಲ್ ಇರ್ಲುವಂತೆ ದೇವ್ರ ಹೊಸ ತ್ಯಾಗ ಮಾಡಿರಂತ ಮಕ್ಳುಗಳಿಗೆ ದೇವ್ರ ಕೈ ಬಿಡ್ಲಿಲ್ಲ ನೋಡಿ ಎಂತ ಅವ್ರ ಇದಾರೆ ವಂಶಾವಳಿಯಲ್ಲಿ ಹೆಸರು ಬಿಸಿರುವ ವಂಶಾವಳಿಯಲ್ಲಿ ಹ ತಾಮರ್ ಅಂತೆ ರಾಹಂತೆ ಅದರ ನೆಕ್ಸ್ಟ್ ಏನ್ರಿ ಬೊಹಾಜ್ ನೋಡಿ ಹೆಸರು ನೋಡಿ ಅಲ್ಲ ಇದರಿ ಹ ಮೊಹಬ್ಬಸ್ತ್ರೀನ ದೇವ್ರೀತಿ ಮಾಡ್ಬಿಡ್ತಾರೆ ಎಂತ ಆದ್ರೆ ಏನ್ ಮಾಡಿರೋರು ಅತ್ತೆ ಬಿಟ್ಟು ಓಡೋಗ್ಬಿಡಿರವಾಸ ನಮ್ಗೆ ಆಗ್ಬೇಕು ಅಲ್ಲ ಐಶ್ವರಾಮ್ ಸಿಕ್ತಲ್ಲ ಹೋಗ್ಬಿಡೋಣ ಅಂತ ಒಬ್ಳು ಹೋಗ್ಬಿಡ್ತಲ್ಲ ಹಂಗೆ ನನ್ ದೇವ್ರು ನಿಮ್ಮ ನನ್ನೂರು ನಿಮ್ಮ ಮನೆನೇ ಈ ಕಾಲದಲ್ಲಿ ಯಾರು ಹೇಳ್ತಾರೆ ನಿಮ್ ಮನೆ ಪಕ್ಕದ ಮನೆ ನಂದಿ ಇದೇ ಮನೆ ದಯವಿಟ್ಟು ಮನೆ ಫಸ್ಟ್ ಖಾಲಿ ಮಾಡಿ ಅಲ್ವರ ಹಂಗೆ ಹೇಳೋದು ಹೆಣ್ಮಕ್ಳು ಮನೆಗ್ ಬಂದ ತಕ್ಷಣ ಅಂದ್ರ ಬಲ್ ಕಾಲಿಗೆ ಬರ್ತಾರೆ ಎರಡ್ ಕಾಲ ಓದ್ಬಿಟ್ಟು ಕಳಿಸ್ತಾ ಇರ್ತಾರ ಅತ್ತೆ ಮಾವನ್ನ ಅವ್ರ ಸಪರ್ಟ್ ಆಗ ಹೋಗ್ಬೇಕು ಸಪರ್ಟ್ ಆಗಿರ್ಬೇಕು ಅಲ್ವರ ಹಂಗೈತೆ ಸಮಾಜ ನೋಡಿ ಹೆಂಗ್ ಆ ಕಾಲದಲ್ಲಿ ಅಲ್ವರ ಅವ್ಳು ಏನ್ ಮಾಡ್ತಾಳೆ ಭಿಕ್ಷೆ ಬಿಡ್ತಾಳೆ ಅಷ್ಟೇ ಅದರ ಜೀವದಾನಕ್ಕಾಗಿ ಅಲ್ವರ ಸೊ ಬಹಳ ಏನ್ ಮಾಡ್ತಾನೆ ಮೇಲೆ ಕಣಿಕರ ನೋಡ ಅದು ಗಾಡ್ಸ್ ಕ್ಯಾರೆಕ್ಟರ್ ಇದಿಗೆ ದೇವ್ರು ಯಹುದನ ಗೋತ್ರನ ಆಯ್ಕೆ ಮಾಡುದು ಯಾಕಂದ್ರೆ ಯಹುದನ್ ಏನಾಗಿತ್ತು ಗುಣಗಳು ಇತ್ತು ಇದಕ್ಕೆ ನಮ್ ಜೀಸಸ್ ಕಷ್ಟ ಎಲ್ಲಾ ಕ್ಯಾರೆಕ್ಟರ್ ಪಕ್ಕಾ ಫಿಟ್ ಆಗ್ತಾರೆ ನೋಡ್ರಿ ಇದ್ರಲ್ಲಿ ರಾಜ ದಂಡ ಬರೋದು ಸಿಂಹುದು ಕ್ಯಾರೆಕ್ಟರ್ ಅಲ್ರ ಇದ್ರಿಂದ ಏನ್ ಯೇಸು ಕ್ರಿಸ್ತನ್ಗೆ ಯಹುದ ಗೋತ್ರದಲ್ಲಿ ಹೇಳೋದು ಆಮೇಲೆ ನೀವು ಇಸ್ರೇಲ್ ರಾಜ್ಯ ನೋಡ್ಬೇಕ್ರೆ ಇಸ್ರೇಲಲ್ಲಿ ಹನ್ನೆರಡು ಗೋತ್ರ ಇತ್ತು ಅಂತ ಗೊತ್ತಲ್ಲ ಹ ನಮ್ ಚೆನ್ನಾಗ್ ದಾವಿದಿನ ಕಾಲದಲ್ಲಿ ಹನ್ನೆರಡ್ ಗೋತ್ರ ಇತ್ತು ಅಲ್ರ ಸೋಲೋಮನ್ ಸತ್ತಿದ ನಂತರ ಇಸ್ರೇಲ್ ಅಂತ ಹತ್ತು ರಾಜ್ಯ ಏನಾಯ್ತು ಎರಡ್ ರಾಜ್ಯ ಏನಾಯ್ತು ಎಲ್ಲ ಕೇಳ್ತಾ ಇದೀರಾ ಇಸ್ರೇಲ್ ರಾಜ್ಯ ಸೋಲೋಮನ್ ನಂತರ ಸೋಲೋಮನ್ ಮಗನ್ ಕಾಲದಲ್ಲಿ ಎರಡ್ ಭಾಗ ಆಗ್ತದೆ ಕೇಳಿದಿರಲ್ಲ ಆಗ್ತದಲ್ವಾ ಸರಿ ಹಾ ಅವಾಗ ಎಷ್ಟು ಗೋತ್ರ ಒಂದ್ ಕೋಡೆ ಆಯ್ತು ಇನ್ನೊಂದ್ ಎಷ್ಟು ಗೋತ್ರ ಒಂದ್ ಕಡೆ ಬಂತು ಎರಡು ಯಾರೋ ಬಾಬನ್ ಕೈಗೆ ಹೋಗುತ್ತೆ ಎರಡು ಬಂದು ರೆಹಬಾಮನ ಬರುತ್ತೆ ಎರಡು ಬಂದು ರೆಹಬಾಮನ ಕೈಲಿ ಬರ್ತದೆ ಹಾ ಹತ್ತು ಗೋತ್ರ ಹೋಗ್ತಾರೆ ಸರಿ ರೆಹೊಬಾಮರೋಬಾಮು ಆಯ್ತಪ್ಪ ಎರಡು ಗೋತ್ರ ಬಂತಲ್ಲ ಯಾವ ಗೋತ್ರ ಅದು ಬೆಂಜಮಿನ್ ವೆರಿ ಗುಡ್ ಇಷ್ಟ ಇಷ್ಟ ಚೆನ್ನಾಗಿ ಓದ್ತಿಲ್ಲ ಬೈಬೋದು ಸರಿ ಇವಾಗ ಏನಿಗೆ ಬಂತು ಯೇಸು ಯೇಸುಗುಸು ಬರಬೇಕು ಬೆಂಜಮಿನ್ ಏನಕ್ಕೆ ಬಂತು ಯಾರು ಹೇಳ್ತಾರೆ ಪ್ರಶ್ನೆಗೆ ಉತ್ತರ ಅಲ್ಲ ನೀವಿಷ್ಟೆಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ ನಾನು ಒಂದು ಪ್ರಶ್ನೆ ಕೇಳಿದ್ರೆ ಯಾರು ಉಸಿರೇ ಬಿಡೋದು ಅಂತಿರಲ್ಲ ಸೈಲೆಂಟ್ ಆಗುತ್ತಿರಲ್ಲ ಅದಕ್ಕೆ ಸತ್ಯವೇದ ಹುಡುಕಿ ಹೋದ್ರಿ ಓಕೆ ಹೇಳ ಸಿಂಪಲ್ ರೀಸನ್ ಅದರ ಇವಾಗ ಯಹೂದರ ಗೋತ್ರದಿಂದ ಒಬ್ಬ ರಾಜ ಬರ್ತಾನೆ ಸೂಪರ್ ರಾಜ ದೇವ್ರಿಗ್ ತುಂಬಾ ಫೇವ್ರೇಟ್ ಆಗಿರೋ ರಾಜ ಯಾರದು ಹಾ ದಾವಿದ್ ದೇವ್ರ ಹೇಳ್ತಾರೆ ಯಾಕೆ ದಾವಿದ್ ಫೇವ್ರೇಟ್ ಏನ್ ಪ್ರಾಬ್ಲಮ್ ದಾವಿದ್ ಒಳ್ಳೆ ಮನುಷ್ಯನ ಕೆಟ್ಟ ಮನುಷ್ಯನ ಅವ್ರ ಪಾಪ ಮಾಡಿದ್ಮೇಲೆ ಅವ್ರ ಪಾಪ ಅವರೆಲ್ಲ ಅರಿಕೆ ಮಾಡಿದ್ರು ಬಹಿರಂಗವಾಗಿ ಅರಿಕೆ ಮಾಡಿ ಒಪ್ಕೊಂಡ್ ಬಿಟ್ಬಿಟ್ರು ಹಾ ಇದು ದೇವರಲ್ಲಿ ತುಂಬಾ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಮಿಸ್ಟೇಕ್ ಮಾಡ್ಬಿಡ್ತಾನ ಏನ್ ತೊಂದ್ರೆ ಇಲ್ಲ ಮಿಸ್ಟೇಕ್ ಅಕ್ಸೆಪ್ಟ್ ಮಾಡ್ತಾ ಫಸ್ಟ್ ಪಾಯಿಂಟ್ ದೇವ್ರಿಗೆ ಇಷ್ಟ ಆಗಿದೆ ಅಂತ ಆಯ್ತು ತಗೋ ನೀನೇ ಫೇವ್ರೆಟ್ ಅಂತಂತಾರೆ ನೋಡಿ ಹಾ ಅಕ್ಸೆಪ್ಟ್ ಮಾಡ್ಕೊಂತಾನೆ ಆಕ್ಸ್ ತರ್ಟೀನ್ ಚಾಪ್ಟರ್ ಇಪ್ಪತ್ತೆರಡು ಅಪೋಸ್ಲರ ಕೃತ್ಯಗಳು ಹದಿಮೂರು ಇಪ್ಪತ್ತೆರಡು ಓದಿ ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ದಾವಿದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ ಇಶ್ರಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು ಅವನು ನನಗೆ ಒಪ್ಪುವ ಮನುಷ್ಯನು ಅವನು ನನಗೆ ಒಪ್ಪುವ ಮನುಷ್ಯನು ಮನುಷ್ಯನು ಆಮೇಲೆ ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಏನ್ ಮಾಡ್ತಾನೆ ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ದೇವ್ರಿಗೆ ಇಷ್ಟ ನೆರವೇರಿಸ್ಬಿಟ್ಟು ಎಲ್ಲ ದೇವ್ರಿಗೆ ಇಷ್ಟ ಬಂದಿದ್ದ ಮಾಡುದ ಮಾಡ್ದೆಲ್ಲ ಮಾಡ್ಬಿಟ್ಟು ದೇವ್ರಿಗೆ ಇಷ್ಟ ಬಂದಿದ್ದ ಅಂತಂದ್ರೆ ಏನ್ ಗೊತ್ತ ಅವ್ನಲ್ಲಿ ಖಂಡಿತ ಕ್ಯಾರೆಕ್ಟರ್ ಅವನ ಅಕ್ಸೆಪ್ಟ್ ಮಾಡ್ತಾನೆ ಫಸ್ಟ್ ಅಕ್ಸೆಪ್ಟ್ ಮಾಡಿ ಅದನ್ನ ಪಶ್ಚಾತ್ತಾಪ ಪಟ್ಟಿ ಇನ್ನೊಂದ್ಸತಿ ಅದನ್ನ ಮಾಡಕ್ ಹೋಗಲ್ಲ ಇದು ದೇವ್ರಿಗೆ ತುಂಬಾ ಇಷ್ಟ ಹೇಳ್ತಾರೆ ನಾನು ಇಷ್ಟವಾದಂತ ಮನುಷ್ಯ ಅದಕ್ಕೆ ಬೈಬಲ್ ನಲ್ಲಿ ಯಾವ ರಾಜನ್ಗೂ ಏನ್ ಬಿಲವೆಡ್ ಡೇವಿಡ್ ಅಂತ ಹೇಳ್ಲಿಲ್ಲ ಅಲ್ವ ದಾವಿದನ್ ಮಾತ್ರ ಹೇಳ್ತಾರೆ ಏನ್ರಿ ನನ್ಗೆ ಬಿಲವೆಡ್ ಆಗಿರೋ ದಾವಿದನು ಅಂತ ಏನ್ ಮಾಡ್ತಾನೆ ಹೇಳ್ತಾ ಆಮೇಲೆ ಯೇಸು ಕ್ರಿಸ್ತು ಯಾರ ಮಗಿದನಶಾವಳಿ ಕ್ರಿಸ್ತ ಯಾರ ಮಗು ಪವಿತ್ರಾತ್ಮನ ಮೂಲಕ ಮರಗಳಲ್ಲಿ ಗರ್ಭೋಗಿಗಳು ಯೇಸು ಕಸ ನೋಡ್ಬಿಟ್ಟು ಯಾರ ಮಗ ಅಂತ ಕರೀತಾರೆ ಅಲ್ವರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬೇಡ ಅಲ್ವರ ಸಿಂಪಲ್ ಆನ್ಸರ್ ಏನಂದ್ರೆ ಕುಷ್ಟೋಗಿಗಳು ಯೇಸು ಕಸಿದನ ಕುಮಾರನೇ ದಾವಿದನ ಕುಮಾರನೇ ಯಾಕಂತ ಕರದ್ರು ಅಂದ್ರೆ ಆ ಕ್ಯಾರೆಕ್ಟರ್ ನೋಡಿಂತೀನಿ ಅಲ್ವ ಆ ಕ್ಯಾರೆಕ್ಟರ್ ಪಕ್ಕ ನೋಡೋದ್ರೆ ಕ್ರೈಸ್ಟ್ಗೆ ತಂದೆ ಆಗಿ ಲಾಯಕ್ ಇರೋದು ಯಾರು ಇವ್ರೆ ಅಲ್ವಾ ಅದಕ್ಕೆ ಏನ್ರಿ ದಾವಿದನ್ನ ಏನ್ ಮಾಡ್ತಾರೆ ದೇವರು ಆಯ್ಕೆ ಮಾಡ್ತಾರೆ ಅದು ಒಂದು ಯೋ ಸರಿ ಬೆಂಜಮಿನ್ ಏನ್ ಬಂತ ಬೆಂಜಮಿನ್ ಬಂದ ಥಿಂಕ್ ಮಾಡಿ ಸರಿ ಅವ್ನ್ ಕ್ಲೂ ಕೊಡ್ಲಾ ಯಾರು ಹೇಳ್ತೀನಿ ನೋಡೋಣ ದಾವಿದಿನ್ಗೆ ಬೆಸ್ಟ್ ಫ್ರೆಂಡ್ ಒಬ್ರು ಇರ್ತಾರಪ್ಪ ಯಾರದು ಯೋನಾಥ ಯುವನಾಥನೋನ್ ವೆರಿ ಗುಡ್ ಹಣೀಶ್ ಹ ಯೋನಾಥನ್ ಯಾವ ಗೋತ್ರ ಬೆಂಜಮಿನ್ ಗೋತ್ರ ವೆರಿ ಗುಡ್ ಅದರ ಸರಿ ಏನ್ ದಾವಿದಿಗು ಅಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಏನ್ ಬೆಸ್ಟ್ ಫ್ರೆಂಡ್ಸ್ ಹೆಂಗೆ ಏನಾಯ್ತು ಏನ್ ಮಾಡ್ತಾನೆ ಜೋನಾಥನ್ ಏನ್ ಮಾಡ್ತಾನೆ ಫ್ರೆಂಡ್ಶಿಪ್ ಅಲ್ಲಿ ಏನ್ ಮಾಡ್ಬಿಟ್ಟ ದಾವಿದ್ ಅಥವಾ ಯೋನತನ್ ಏನ್ ಮಾಡ್ತಾರೆ ದಾವಿದ್ಗೆ ಇವ್ರು ಯೋನತನ್ ಅವ್ರ ಅಪ್ಪ ಸೋಲ್ತಾನೆ ಅವಾಗ ಅವಾಗ ಸಾಯಿಸ್ತಾ ಇದ್ದ ದಾವಿದ್ ಸಾಯಿಸ್ಬೇಕಂತ ಒಂದ್ಸಾಗ್ತಾ ಇದ್ದ ಮತ್ತೆ ಹೆಂಗೆ ಅವ್ರ ಮಗ ಇವ್ರ ಮಗ ಫ್ರೆಂಡ್ ಆಗ್ಬಿಟ್ರು ಹೆಂಗ್ ಬೆಸ್ಟ್ ಫ್ರೆಂಡ್ ಬೇರೆ ಹಿಂಗೆ ತಿಂಕ್ ಮಾಡಿ ನಿಮ್ಗೆಲ್ಲ ಓದಿರ್ತೀರಾ ಏನಿಲ್ಲ ನಮ್ಮ ಪಾಯಿಂಟ್ ಎಳಿದಷ್ಟ ಹೌದು ಅಂತ ನಿಮ್ಗೆ ಅನಿಸ್ತದೆ ಏನಕ್ಕೆ ಇರ್ಬೋದು ಬೈಬಲ್ ಹೇಳ್ತಾರೆ ಏನ್ರಿ ಸ್ತ್ರೀಯ ಮೋಹಕ್ಕಿಂತ ಯೋನಾಥನ ಫ್ರೆಂಡ್ಶಿಪ್ ತುಂಬಾ ಏನ್ರಿ ಆನಂದವಾಗಿತ್ತಂತೆ ದಾವಿದನ್ಗೆ ತುಂಬಾ ಕ್ಲೋಸ್ ಆಗಿತ್ತಂತೆ ಅದರ ಹೇಳ್ರಿ ಏನಕ್ಕೆ ಹೇಳಿ ಶೇ ನ ಕುಳು ಕೊಡ್ಲಾ ನೆಕ್ಸ್ಟ್ ವೀಕು ಓದ್ಬಿಟ್ಟು ವಾಕ್ಯ ಯಾವುದು ಅಂತ ನಂಗೆ ವಾಟ್ಸಪ್ ಮಾಡಿಲ್ಲ ಅಂದ್ರೆ ಓಕೆನಾ ಏನಾಗ್ತಾರೆ ಅಂದ್ರೆ ದಾವಿದು ಏನಾಗ್ತಾರೆ ದೇವ್ರ ಅಭಿಷೇಕ ಮಾಡಲ್ಪಟ್ಟವ್ನು ಅದು ಕ್ಲಿಯರ್ ಆಗಿ ಯಾರ ಗೊತ್ತಾಗ್ಬಿಡ್ತದೆ ಇವನತಾನ ಗೊತ್ತಾಗ್ಬಿಡ್ತಾರೆ ಸೌಲ್ ಗೊತ್ತಿರ್ತದೆ ಸೌಲ್ ಏನ್ ಮಾಡ್ತಾನೆ ಇವನ್ ಇದ್ರೆ ತಾನೆ ರಾಜ ಆಗೋದು ಇವನ್ ಸಾಯಿಸ್ಬಿಟ್ರೆ ಇವನ್ ಸಾಯಿಸ್ಬಿಟ್ರೆ ನನ್ ಮಗನೇ ರಾಜ ಆಗೋದು ಅಂತ ಇವನ್ ಇವನ್ ಏನ್ ಮಾಡ್ತಾನೆ ಸೌಲ್ ರಾಜ ಎಷ್ಟೋ ಸತಿ ದಾವಿದ್ನ ಸಾಯಿಸ್ಬೇಕಂತ ಒಂಚಾಗ್ತಾನೆ ಅದಾಗಿಲ್ಲ ದೇವ್ರ ಅಭಿಷೇಕ ಮಾಡಿದ್ರೆ ಅವನ್ನ ಮುಟ್ಟದಕ್ಕೆ ಯಾರ್ಕೊಳ್ಳಿ ಸಾಧ್ಯ ಇಲ್ಲ ಬಿಡ್ರಿ ಅದರ ಸರಿ ಇವಾಗ ಏನಾಯ್ತು ಇವನ ತಾನು ಇದ್ದಾರೆ ಸೌಲು ಇದಾರೆ ಸೌಲು ಸಾಯಿಸೋದಕ್ಕೆಲ್ಲ ಪ್ರಯತ್ನ ಮಾಡೋದು ಯಾಕಂದ್ರೆ ನಾನ್ ಮೇಲೆ ಯೋನಾಥನ ರಾಜ ಆಗ್ಬೇಕು ಅಂತ ಆದ್ರೆ ಯೋನಾಥನ್ ಕ್ಯಾರೆಕ್ಟರ್ ನೋಡ್ರಿ ಅಂತೀನಿ ದಾವಿದ್ಯನ್ ಅಭಿಷೇಕ ಮಾಡಿದ ತಕ್ಷಣ ದಾವಿದ ಗಾಡ್ಸ್ ಗ್ರೇಸ್ ಇದೆ ಸ್ಪಿರಿಟ್ ಇದೆ ಕಂಡು ಹಿಡಿದ ತಕ್ಷಣ ಯೋನಾಥನ್ ಗೊತ್ತ ಮಾಡ್ತಾನೆ ನೆಕ್ಸ್ಟ್ ಇವನು ರಾಜ ಆಗ್ಬೇಕಾಗಿರ್ತಾರೆ ಆದ್ರೂ ಕೂಡ ತನ್ನ ಇರೋಂತ ಎಲ್ಲಾ ಆಯುಧಗಳು ಕವಚ ಡಿಚ ಎಲ್ಲ ತೆಗೆದು ಯಾರ ಕೂಪ್ತನ್ ಗೊತ್ತಾ ದಾವಿದ್ಯನ್ ಕೂಪ್ಬಿಡ್ತಾನೆ ನೀನೇ ನೆಕ್ಸ್ಟ್ ರಾಜ ಆಗೋದು ನೀನೇ ದೇವರ ಅಭಿಷಕ್ತನು ಅಂತ ಅಂದ್ಬಿಟ್ಟು ತನ್ನತ್ರ ಇರೋದ್ನೆಲ್ಲ ತಾವಿದ ಕೊಡ್ತಾನೆ ಯಾರು ಕೊಡ್ತಾರ ಯೋಚನೆ ಮಾಡ್ತೀನಿ ಅದರ ನೆಕ್ಸ್ಟ್ ಪೊಸಿಷನ್ ಅದರ ಅಂಥ ಏನು ರಾಜ ಅಂದ್ರೆ ಸುಮ್ಮನೆ ಅದರ ಬೈಬಲ್ ಹೇಳ್ತಾರೆ ಸ್ಯಾಮಿಲ್ ಹೇಳ್ತಾರೆ ರಾಜನ ಬೇಡ ಎಲ್ಲ ನಿಮ್ನ ಆಳ್ವಿಕೆ ಮಾಡ್ತಾನೆ ನಿಮ್ ಮುಂದೆ ಕುದುರೆ ಹೋಗ್ತಾನೆ ನಿಮ್ಗೆ ಹೇಳ್ದಂಗೆಲ್ಲ ಕೇಳ್ಬೇಕು ಅದರ ಆಳ್ಗಳನ್ನ ಇಟ್ಕೊತಾನೆ ಎಲ್ಲ ಎಷ್ಟೆಷ್ಟೇ ರಾಜನ ಕ್ಯಾರೆಕ್ಟರ್ಗಳೆಲ್ಲ ಇವಾಗ ಯೋಚನೆ ಮಾಡ್ರಿ ಇಂಥ ಆಪರ್ಚುನಿಟಿ ಇಲ್ಲ ಜೀವನ ತಾನು ಬಿಟ್ಕೊಡ್ತಾನೆ ಅಂದ್ರೆ ಗ್ರೇಟ್ ಕ್ಯಾರೆಕ್ಟರ್ ಅದರ ಆಮೇಲೆ ತಿನ್ನ ಇಬ್ರು ಒಡಂಬಿಕೆ ಮಾಡ್ಕೊಂತಾರೆ ಅದರ ಶಾಶ್ವತವಾಗಿ ನಾನು ಸಾಯ ತನಕ ನನ್ ಮೇಜಿನ ಮೇಲೆ ಏನ್ರಿ ಸೌಲಿನ ಕುಟುಂಬದವ್ರು ಯೋನಾಥನ ಕುಟುಂಬದವ್ರು ಏನ್ ಮಾಡ್ಬೇಕು ಜೊತೆಗೆ ಊಟ ಮಾಡ್ಬೇಕು ಅಂತ ಅದರ ಅದೇ ತರ ಯೋನಾಥನ್ಗ ಒಬ್ಬ ಮಗ ಇರ್ತಾನೆ ಯಾರು ಗೊತ್ತಿದ್ಯಾ ಆ ಮಗ ಯಾರು ಆ ಮಗನ್ಗೆ ಏನಾಗಿರ್ತದೆ ಏನಾಗಿರ್ತದೆ ಕರೆಕ್ಟ್ ಆ ಕುಂಟನ್ಗೆ ನಾನ್ ತಿನ್ನ ಟೇಬಲ್ ಅಲ್ಲಿ ಪ್ರತಿದಿನ ಜೊತೆಗೇನು ಊಟ ಅಂತ ರೂಲ್ಸ್ ಹಾಕ್ಬಿಡ್ತಾನೆ ಅದು ಬೆಸ್ಟ್ ಫ್ರೆಂಡ್ಶಿಪ್ ಈ ಬೆಸ್ಟ್ ಫ್ರೆಂಡ್ಶಿಪ್ ನ ದೇವ್ರ ಐಡೆಂಟಿಫೈ ಮಾಡಿದ್ರು ಅದಕ್ಕೆ ದೇವರು ಯೂದನ್ನ ಗೋತ್ರ ಜೊತೆಗೆ ಬೆಂಜಮಿನ್ ಗೋತ್ರ ಶಾಶ್ವತವಾಗಿ ನಿತ್ಯ ನಿರಂತರವಾಗಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ರು ನೋಡಿ ಮನುಷ್ಯನಲ್ಲಿರಂತ ಒಂದು ಕ್ಯಾರೆಕ್ಟರ್ ಗಳನ್ನ ದೇವ್ರ ಏನ್ ಮಾಡ್ರೆ ಐಡೆಂಟಿಫೈ ಮಾಡಂದ್ರೆ ದಟ್ ಈಸ್ ಗಾಡ್ಸ್ ಗ್ರೇಟ್ನೆಸ್ ಇದಕ್ಕೆ ದೇವ್ರ ಏನ್ ಮಾಡಿದ್ದು ಯೋದಿನೇ ಮಾಡಿದ್ದು ಆಕೆ ಮಾಡಿದ್ರು ಅರ್ಥ ಐತ್ರ ಅದಕ್ಕೆ ನಾವು ಪ್ರಕಟಣೆ ಪುಸ್ತಕ ನೋಡ್ಬೇಕಾರೆ ಏನ್ರಿ ಯಾರಿಗೆ ಅಲ್ಲಿ ನೋಡ್ತೀರಿ ಫಸ್ಟ್ ಹೆಸರು ಬರೋದು ಏನ್ರಿ ಯೂದ ಗೋತ್ರ ಅದಕ್ಕೆ ನಾವು ಏನ್ ಮಾಡೋದು ಅದನ್ನ ಜೀಸಸ್ ಕ್ರಿಸ್ಟ್ ಏನ್ ಮಾಡೋದು ಕಂಪೇರ್ ಮಾಡಿ ಹೇಳೋದು ಯಾಕಪ್ಪ ಜೀಸಸ್ ಕ್ರಿಸ್ಟ್ ಅಂತಂದ್ರೆ ಇವಾಗ ನೋಡಿದ್ರಂತ ಎಲ್ಲಾ ಕ್ಯಾರೆಕ್ಟರ್ ನಮ್ ಯೇಸು ಕ್ರಿಸ್ ಐತಾ ಇಲ್ವಾ ಅದೇ ತರ ಓಕೆನ್ರ ಸರಿ ಏನೋ ಬೇರೆ ಏನೋ ಪ್ರಶ್ನೆ ಇದ್ಯಾ ಯಾರಿಗೇನೋ ಕ್ವಶನ್ಸ್ ಇದೆಯಾ ಇಲ್ಲ ಎಂಡ್ ಮಾಡೋಣ ವಾರದ ಮೊದಲನೇ ದಿನ ಅಂತ ಭಾನುವಾರನ ಇನ್ನ ಶನಿವಾರ ಅಂತ ಸ್ವಲ್ಪ ಸೂಪರ್ ಕ್ವಶನ್ ಇದಕ್ಕೆ ಇನ್ನೊಂದು ಎರಡ್ ಮೂರು ವಾರದಲ್ಲಿ ಒಂದು ಕ್ಲಾಸ್ ಇದೆ ಅದ್ರ ನೋಡೋಣ ಓಕೆನಾ ಹೌದ ವಾರದಲ್ಲಿ ಮೊದಲನೇ ದಿನ ಯಾವುದು ಅಂತ ನೋಡೋಣ ಮುಖಾಂತರ ನೋಡೋಣ ಓಕೆನಾ ಸರಿ ಸರ್ ಓಕೆ ಬೇರೆ ಗತಾ ಸ್ಟರ್ ಏನೋ ಪ್ರಶ್ನೆ ಇದೆಯಾ ಇಲ್ಲ ಪಾಸ್ಟರ್ ಓಕೆ ವಾಣಿ ಸ್ಟರ್ ಏನೋ ಪ್ರಶ್ನೆ ಇದೆಯಾ ಇಲ್ಲ ಬ್ರದರ್ ಓಕೆ ಪ್ರವೀಣ್ ಇದೆ ಸರ್ ಇದು ಗುಡ್ ಫ್ರೈಡೇ ರೆಸರ್ವೇಶನ್ ಡೇ ಅಬ್ಬಾ ಎಲ್ಲ ಇದೆ ಸರ್ ಇದಿಗೆ ಗುಡ್ ಫ್ರೈಡೇ ಬಗ್ಗೆ ನೋಡೋಣ ರೆಸರ್ವೇಶನ್ ಡೇ ಬಗ್ಗೆ ನೋಡೋಣ ಬ್ರದರ್ ಎಲ್ಲ ಸತ್ಯವಿದ ಮುಖ ತರೋಣ ಯಾ ಗೊತ್ತಾ ನಾನು ನಿಮಗೆ ಹೇಳಕ ಆಗಲ್ಲ ಅಂತ ಅಲ್ಲ ಅದು ಹೇಳಬೇಕು ಅಂದ್ರೆ ನನಗೆ ಅಟ್ಲೀಸ್ಟ್ ಲೀಸ್ಟ್ 1 1 1/2 ಅವರ್ ಬೇಕು ನೀವು ದಯವಿಟ್ಟು ಏನು ಮಾಡಿ ಗೊತ್ತಾ ದಯವಿಟ್ಟು ಕೇಳಿ ಎಲ್ಲರೂ ನಿಮಗೆ ಇದುವರೆಗೂ ನಿಮ್ಗೆ ಸತ್ಯವೇದ ಮುಖಾಂತರ ಎಲ್ಲ ವಾಕ್ಯದ ಮುಖಾಂತರ ನೋಡ್ಸಿರೋದು ಎಲ್ಲ ವಾಕ್ಯದ ಮುಖಾಂತರ ನೋಡ್ಸಿರಿ ಆದ್ರೆ ಕೆಲವೊಬ್ರು ಒಂದ್ ಕಡೆ ಆಚರಣೆ ಮಾಡಲ್ಲ ಒಬ್ರು ಮಾಡ್ತಾರ

ಎಲ್ಲಾ ಕೆಲಸ ಬಿಟ್ಬಿಟ್ ನಾವ್ ಕೂತ್ಕೊಂಡ್ರೆ ನಮ್ ಒನ್ ಅವರ್ ಕೆಲ್ಕೊಂಡ್ರೆ ದೇವ್ರ ಮಾಡ್ತಾರೆ ದೇವ್ರೇ ಮಾಡ್ ಮುಗಿಸ್ತಾರೆ ಆ ನಂಬಿಕೆ ದೇವ್ರಿಗೆ ಮಾಡ್ಬೇಕು ಮುಖ್ಯತ್ವ ಕೊಡ್ಬೇಕು ಅದು ಮಾಡಿದಾಗ ನೋಡಿ ನಿಮ್ ಜೀವನ ನೀವೇ ನೋಡ್ತೀರ ದಾವಿದೇನ್ ಹೇಳ್ತಾನೆ ಟೇಸ್ಟ್ ಅಥವಾ ಲಾಡ್ ಇಸ್ ವಾಟ್ ದೇವ್ರದ ಏನ್ ಮಾಡಿ ದೇವ್ರ ಸವಿದು ನೋಡಿ ಅತನ್ ಏನ್ರಿ ಸರ್ವೋತ್ತಮನೆಂದು ಸರ್ವೋತ್ತಮನದಿಂದ ಅನುಭವದಿಂದ ಸವಿದ್ ನೋಡ್ರಿ ಅನುಭವಿಸ್ ನೋಡ್ರಿ ನಾವ್ ನೆಮ್ ಮಾಡೋಕ್ ಗೊತ್ತಾ ದೇವ್ರಿಗೆ ದೇವ್ರೆ ಈ ಮಾಡು ಅಂತ ನಾವ್ ಏನ್ ಮಾಡಕ್ ಕೇಳ್ಕೊಬೇಕು ದೇವ್ರ ಕೈ ಬಿಟ್ಬಿಡ್ತಾರ ಕೇಳ್ತಾನ ನೋಡ ನೀವ್ ಯಾವ ಇವನು ಅಂತಾರ ಏನ್ ಕೇಳ್ತಾನೆ ಇವ್ನು ಗಿದ್ಯೋ ಏನ್ ಕೇಳ್ತಾರೆ ದೇವ್ರೆ ಕೋಪ ಕೊಡ್ಬಿಡಾ ದಯವಿಟ್ಟು ನಮ್ಮೇಲೆ ಸ್ವಲ್ಪ ಕರ್ಣಿ ಇಡು ನೀನ್ ಒನ್ ಜೊತೆ ಅಂತ ನೋಡ್ಸೋ ಅಂತ ಕೇಳ್ತಾರೆ ಹ ಆಯ್ತು ಏನ್ ಬೇಕು ಕೇಳುವಂತಾರೆ ಹನಿ ಬಿಳಿ ಇವತ್ತು ಮಂಜು ಬೀಳ್ಲಿ ಅದರ ಇವತ್ತು ಬರೀ ಏನಾಗಿರ್ಲಿ ಆ ಸ್ಪಂಜ್ವೇನ್ ಮಾತಾ ಬಿಡ್ಲಿ ದೇವ್ರ ಆನ್ಸರ್ ಮಾಡ್ತಾರೆ ನಾವ್ ಕೇಳೋ ರೀತಿ ಇರ್ಬೇಕು ಇರ್ಬೇಕು ಮನ್ಸು ನಾನ್ ನಾನ್ ದೇವ್ರಗೋಸ್ ಮಾಡ್ಬೇಕು ತ್ಯಾಗ ಮಾಡ್ಬೇಕು ಅಂತ ನೋಡಲ್ಲ ಚರ್ಚನ್ ಯಾರು ಸುಮ್ನೆ ಕಂಫರ್ಟಬಲ್ ಆಗಿರ್ಬೇಕ್ರೆ ಏನು ಟೈಮ್ ಇರ್ಬೋದು ಐ ಮೀನ್ ನನ್ಗೇನು ಕೆಲ್ಸ ಇರ್ಬಾರ್ದು ನಾನ್ ತುಂಬಾ ಫ್ರೀ ಆಗಿರ್ಬೇಕು ಅವತ್ ಐ ಪಿ ಎಲ್ ಮ್ಯಾಚ್ ಇರ್ಬಾರ್ದು ಯಾವ ಫಂಕ್ಷನ್ ಇರ್ಬಾರ್ದು ಯಾವ ಮ್ಯಾರೇಜ್ ಇರ್ಬಾರ್ದು ಯಾವ್ದು ಬರ್ತ್ಡೇ ಇರ್ಬಾರ್ದು ನನ್ ಮನೆಯಲ್ಲಿ ತರ ಕೂತಿರ್ಬೇಕು ಅವಾಗ ಬೈಬಿಲ್ ಕ್ಲಾಸ್ ಬರ್ಬೇಕು ನನಗೆ ಇದು ಎಂತ ಕ್ರಿಶ್ಚಿಯನ್ಸ್ ರೀ ನಮಗ್ ಇರ್ಬೇಕು ಕೆಲ್ಸಗಳು ನಮಗ್ ಫ್ರೆಂಡ್ಸ್ ಕರಿಬೇಕು ನಮ್ ಮನೆಯವ್ರು ಕರಿಬೇಕು ನಮ್ ದೊಡ್ಡಮ್ಮ ಕರಿಬೇಕು ಚಿಕ್ಕಮ್ಮ ಕರಿಬೇಕು ನಮ್ ಇಲ್ಲದೆಲ್ಲಾ ಕಮಿಟ್ಮೆಂಟ್ಸ್ ಇರ್ಬೇಕು ಯಾವತ್ತು ಬೈಬಲ್ ಕ್ಲಾಸ್ ಇರ್ಬೇಕಾರೆ ಆವತ್ತಿನ ದಿನಾನ ಎಲ್ಲಾ ತ್ಯಾಗ ಮಾಡಿ ದೇವ್ರ ಹೊಸ ಬಿಟ್ಟು ಕೂತ್ಕೊಂತೀವಿ ನೋಡಿ ಅವರೇ ನಿಜಕ್ಕೋಸ್ಕರ ಹೇಳ್ತಾರೆ ತನ್ನ ತಾನೇ ನಿರಾಕರಿಸಿ ಫಸ್ಟ್ ಬಿಡ್ಬೇಕಿಂದಲ್ಲ ನಿರಾಕರಿಸ್ತು ಮತ್ತೆ ಕೆಲ್ಸ ಇರ್ತಾರೆ ಅಲ್ಲರ ಎಲ್ಲರಿಗೂ ಕೆಲಸ ಇರ್ತಾರೆ ಯಾಕೆ ಕೆಲ್ಸ ಇಲ್ದ್ರೆ ಯಾರಪ್ಪ ಈ ಕಾಲದಲ್ಲಿ ನಾವ್ ಯಾರು ತಿನ್ನಕಾಗ ಅಂತ ಐತೆ ಬೆಲೆ ಎಲ್ಲ ಆ ಕೆಲ್ಸದಲ್ಲಿ ನಾವು ತ್ಯಾಗ ಮಾಡಿ ನಮ್ಮ ಕೆಲ್ಸ ಸ್ವಲ್ಪ ಒತ್ತೆ ಇಟ್ಟಿ ದೇವ್ರು ಹೊಸ ಬಿಟ್ಟು ಬರ್ತೀರಿ ಅಂದ್ರೆ ಯಾರು ಬೇಡಲ್ಲ ಯಾಕೆ ಇವತ್ತು ಯಾರೋ ಆಫೀಸಲ್ಲಿ ಪರ್ಮಿಷನ್ ಕೇಳ್ಬೇಕ್ರೆ ಸರ್ ನಾವ್ ಒಂದ್ ಸ್ವಲ್ಪ ಆ ಗುಡಿಗ್ ಹೋಗ್ಬೇಕು ಇವತ್ತೊಂದಿನ ಅಂತಂದ್ರೆ ಬೇಡ ಅಂತಾರ ಯಾರ ಹೋಗಪ್ಪಾ ಅಂತಂದ್ರೆ ನಾವು ನಮ್ ಕೆಲಸಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಮುಗಿಸಿ ಆ ಟೈಮಿಗೆ ನಾವ್ ಸ್ವಲ್ಪ ಸಹಾಯ ಕೇಳಿ ದೇವತೆ ಪ್ರಾರ್ಥನೆ ಮಾಡಿ ದೇವ್ರೆ ಅವ್ರ ಒಳ್ಳೆ ಕೊಡು ಅಂತ ಅಂದ್ಬಿಟ್ಟು ನೋ ಪೆಟಿಷನ್ ಇಟ್ರೆ ಏನಾದ್ರು ಭಾಷೆ ಇರ್ಲಿ ಬಿಟ್ಕೊಡ್ತಾ ಅಂತ ಅಂತಬಿಟ್ಟು ಎಷ್ಟ್ರು ಬಿಟ್ಟಿಲ್ವಾ ಭಯ ಇದ್ಲು ಮುಂದೆ ರಾಜ ಮುಂದ್ರ ಸಹ ಸಾಕುಡ್ತಾನೆ ಅಂತ ಏನ್ ಹೇಳ್ತಾನೆ ಸತ್ರೆ ಸಾಹಿತ್ಯ ಹೋಗೋ ಪರವಾಗಿಲ್ಲ ನೀನ್ ತಲೆ ಕೆಳ್ಸ್ ಅಂದ್ಬಿಟ್ಟು ಅವಳು ಏನ್ ಮಾಡ್ತಾನೆ ಆಯ್ತು ಹಾಗೆ ಆಗ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮೂರ್ ದಿವಸ ಪ್ರೇಯರ್ ಮಾಡಿ ಉಪವಾಸ ಮಾಡಿ ರಾಜನ್ ಸಂಜೆ ಹೋಗ್ತಾನಂತಿನಿ ಪೆಟಿಷನ್ ಇಟ್ಟಿದ ತಕ್ಷಣ ರಾಜನ ಸುಸ್ತಾಗ್ಬಿಡ್ತಾನೆ ನೀನ್ ಏನ್ ಬೇಕು ಕೇಳು ಅರ್ಧ ರಾಜರು ಕೊಡ್ತೀನಿ ಬಿಟ್ಟು ದೇವ್ರ ಮಕ್ಳ ಮೇಲೆ ದೇವ್ರ ಕರ್ಣೆ ಇಟ್ಟಿತಾರೆ ನಾವೇನ್ ಮುಗಿತಾ ಮಾಡ್ಬೇಕು ನಮ್ಮ ಇಟ್ಟನ್ ನಂಬಿಕೆನಾ ಕ್ರಿಯೆಲ್ ನೋಡಿಸಬೇಕು ನಾವು ನಂಬ್ತೀರಿ 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 ಅಂದ್ರೆ ಕೂತ್ಕೊಂಡ್ಬಿಟ್ಟು ಮನೆಯಲ್ಲೆಲ್ಲಾ ಕುತ್ಕೊಂಡಿದ್ರೆ ಎಲ್ ಬರ್ತಾರೆ ನಂಬಿಕೆ ಕ್ರಿಯೆ ಪುಟಿಟ್ ಇನ್ ಆಕ್ಷನ್ ಆಪರ್ಚುನಿಟಿ ಅದರ ಅಬ್ರಾಹಿಂಗೆ ದೇವ್ರ ಏನ್ ಕೇಳಿದ್ರು ಇಸಾಕನ ಕೇಳಿದ್ರು ಯಾಕೆ ಬೇರೆ ಏನೇ ಅಷ್ಟೇ ಅವ್ಗೆ ಕೋಟ್ಯಾಧಿಪತಿ ನಿನ್ ಏನ್ ಕೇಳ್ತಾ ಕೇಳೋದೇವ್ರು ಎಲ್ಲಾ ಕುಟ್ಬಿಡ್ತಾ ಇದ್ದ ನೀನ್ ಆಸ್ತಿನ ಕೊಡೋದ ಕೊಟ್ಬಿಡ್ತಾ ಇದ್ದ ಅದರ ಆದ್ರೆ ಅವನ್ಗೆ ಕಷ್ಟವಾಗಿರೋದು ಬಿಟ್ಕೊಡೋದು ಯಾವ್ದು ಗೊತ್ತಾ ಯಾವ್ದು ತನ್ನ ಮಗ ಅದನ್ನೇ ಕೇಳಿ ದೇವ್ರಿಗೆ ಮಗನ್ ಬೇಕಾಗಿಲ್ಲ ಈ ಸಾಕು ಬಲಿ ಮುಂಟ್ರ ನೋಡ ನಾ ಏನ್ ನೀವು ಬಿಟ್ಕೊಡ್ತಾನೆ ಬಿಡ್ಕೊಡ್ತಾನ ಪರೀಕ್ಷೆ ಅಷ್ಟೇ ಅದಕ್ಕೆ ಬೈಬಲ್ ಹೇಳ್ತಾರೆ ಗಾಡ್ ಟೆಸ್ಟೆಡ್ ಅದರ ದೇವ್ರೇನ್ ಮಾಡಿದ್ರು ಏನಾರ ಶೋಧಿಸ್ ಅಬ್ರಾಹಮ್ನ ಪರೀಕ್ಷಿಸಿದ್ರು ಅಲ್ರ ನಮ್ಮ ದೇವ್ರು ಏನ್ರಿ ಟೆಸ್ಟ್ ಮಾಡೋದಿಕ್ಕೂ ಟೆಂಪ್ ಮಾಡಕ್ಕೂ ಏನಾಗಿದೆ ಶೋಧಿಸುದ್ರಿಂತಾರೆ ಪ್ರೇರಣೆ ಮಾಡಬೇಕು ಕೆಟ್ಟ ತರಕ್ಕೆ ಪ್ರೇರಣೆ ಮಾಡಲ್ಲ ದೇವ್ರು ನಮ್ನ ಟೆಸ್ಟ್ ಮಾಡ್ತಾರೆ ಇದು ನಾವ್ ಅರ್ಥ ಮಾಡ್ಕೊಬೇಕು ಇದನ್ನೆಲ್ಲ ನಮ್ಗೆ ಹ್ಮ್ ಇದೆಲ್ಲ ನಾವೆಲ್ಲ ಏನ್ ಮಾಡಿದ್ರೆ ಇದ್ರೆ ಎಲ್ಲಾ ತುಂಬಾ ಕಷ್ಟ ರೀ ಇಲ್ಲೇ ನಾವು ದೇವ್ರಿಗೋಸ್ಕರ ಇಲ್ಲೇ ಭೂಲ್ ಹೋಗ್ತಾ ಏನೋ ಒಂದ್ ಸ್ವಲ್ಪ ದೇವ್ರ ಸ್ಯಾಕ್ರಿಫೈಸ್ ಮಾಡಿ ನಾವು ಬೈಬಲ್ ಕ್ಲಾಸ್ ಕೇಳಕ್ ಕೂತಿಲ್ಲ ಅಂತಂದ್ರೆ ಏನಪ್ಪಾ ಒನ್ ಅವರ್ ವಾರಕ್ಕೆ ಒನ್ ಅವರ್ ಕೂಡ ದೇವ್ರ ಕೊಡಕ್ ಆಗಿಲ್ವಾ ಅಯ್ಯೋ ಅಯ್ಯಪ್ಪ ಒಂದು ಚಿಲ್ ಮಾಡ್ಬಿಟ್ರೆ ಗಂಟೆ ಗಟ್ಲೆ ಹ್ಮ್ ಬಿರಿಯಾನಿ ಮಾಡ್ತಾರೆ ಬೇಕಾದ್ರೆ ಗಂಟೆ ಗಟ್ಲೆ ವೇಟ್ ಮಾಡಲ್ಲ ಕೂತ್ಕೊಂಡು ಬಸ್ ಸ್ಟಾಂಡ್ ಅಲ್ಲಿ ಒಂದ್ ಸ್ವಲ್ಪ ಬಸ್ ಲೇಟ್ ಆಗ್ಬಿಟ್ರೆ ಒನ್ ಅವರ್ ವೇಟ್ ಮಾಡಲ್ವಾ ಇಲ್ಲ ನಾನು ಬಸ್ಸು ಬರಲೇಬೇಕು ನಾನು ಬರಲಿಲ್ಲ ನಾನು ಬೇರೆ ಬಸ್ ಹೋಗಿ ನೋಡಿ ಏರೋಪ್ಲೇನ್ ಒನ್ ಅವರ್ ಲೆಟರ್ ಆದ್ರೆ ವೇಟ್ ಮಾಡೋಲ್ವಾ ವೇಟ್ ಮಾಡ್ತೀರಿ ಅದಕ್ಕೆಲ್ಲಾ ಬಿಟ್ಬಿಡ್ತೀರಾ ಏಕೆ ಯಾಕೆ ಅಂದ್ರೆ ಅದು ಲೌಕಿಕ ಅಂತ ವಿಚಾರ ಅದಕ್ಕೆ ಎಷ್ಟು ಮುಖ್ಯತ್ವ ದೇವ್ರಿಗೆ ಎಲ್ಲಿ ಮುಖ್ಯತ್ವ ಕೊಡ್ತಾ ಇದ್ರಿ ಕೊಡ್ಬೇಕ್ರಿ ಅದನ್ನೇ ನೋಡಿದ್ ನಾವು ಎಷ್ಟು ದಿನ ಕ್ಲಾಸ್ ಅಲ್ಲಿ ಸಭೆ ಅಂತ ಹೇಳಬೇಕ್ರೆ ದೇವ್ರಿಗೋಸ ಎಲ್ಲ ತ್ಯಾಗ ಮಾಡಕ್ಕೆ ಏನಾಗಿದ್ರು ರೆಡಿ ಆಗಿರ್ಬೇಕು ಇದನ್ನ ಒಂದು ವಾರದ ಮುಂಚೆ ಅಂತ ಹೇಳಿತ್ರಿ ಇಂಥ ಟೈಮಿಗೆ ಕ್ಲಾಸ್ ಇದೆ ಅಂತಂದ್ರೆ ಎಂತ ಕೆಲಸನೇ ಇಲ್ರಿ ಆ ಟೈಮಿಗೆ ಎಲ್ಲ ಒತ್ತೆ ಇಟ್ಟು ಬಂದು ಕೂತ್ಕೊಳ್ಬೇಕು ಒಂದು ಅವ್ರು ಕೂತ್ಕೊಳ್ಳೆ ಇದ್ದೀನಿ ನಾನು ಹೇಳ್ತೀನಿ ಇವಾಗ ಏನಿಲ್ಲ ಒಂದು ಸಿಂಪಲ್ ಕ್ವಶನ್ ಕೇಳ್ ಪ್ರಶ್ನೆ ಕೇಳಿದ್ರೆ ನೋಡಿ ಇದುವರೆಗೂ ತೊಗೊಂಡಿರೋ ಕ್ಲಾಸ್ ನಿಮ್ಗೆ ನಿಜವಾಗ್ಲೂ ಆತ್ಮಿಕವಾಗಿ ನಿಮ್ಗೆ ಪ್ರಯೋಜನವಾಗಿತ್ತ ಇಲ್ಲ ಮೂರೇ ಜನಕ್ಕೆ ಆಗಿದೆ ಸಬಾಸ್ ವೆರಿ ಗುಡ್ ಆಗಿದೆ ನಾಲ್ಕು ಜನ ಹದ್ನಾಲ್ಕು ಜನ ಹದ್ನಾಲ್ಕು ಜನದಲ್ಲಿ ನಾಲ್ಕು ಜನ ಅದೇ ಹತ್ತು ಜನಕ್ಕೆ ಅದ್ಭುತ ಮಾಡಿದ್ರಲ್ಲ ಅದ್ರಲ್ಲಿ ಒಬ್ಬರೇ ಬರ್ಬಂದ್ರೆ ಹೇಳಿದ್ರಲ್ಲ ಆತರ ಗುಡ್ ಓಕೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಅಟ್ಲೀಸ್ಟ್ ಒಬ್ಗಾರ ಬೆನಿಫಿಟ್ ಆಗ್ತಲ್ಲ ಏನೂ ದೇವ್ರ ಮಕ್ಳ ಕೆಲಸ ನಾವ್ ಮಾಡ್ಬೇಕು ದಯವಿಟ್ಟು ನೆಕ್ಸ್ಟ್ ವೀಕ್ ಬನ್ನಿ ನೆಕ್ಸ್ಟ್ ವೀಕ್ ನಾವ್ ಏನ್ ಕಂಟಿನ್ಯೂ ಸಭೆ ಆಸಕ್ತಿಯಿಂದ ವಾಕ್ಯಗಳನ್ನ ಕೇಳಿ ಸತ್ಯಲ್ಲಿ ಬೆಳಿರಿ ಓಕೆನ್ರಾ ಆಮೇಲೆ ಇನ್ನು ಯಾರು ಬೇರೆ ಹೊಸ ಇಂಟ್ರೆಸ್ಟ್ ಇದ್ರೆ ವಾಕ್ಯನ ಕೇಳಕ್ಕೆ ದಯವಿಟ್ಟು ಏನ್ ಮಾಡಿ ಅವ್ರ ಅವ್ರಿಗೂ ಕೂಡ ಇದನ್ನ ತಿಳ್ಸಿ ಕೂಡ ಏನ್ ಮಾಡ್ಲಿ ಅವ್ರು ಕೂಡ ಕ್ಲಾಸ್ಗಳನ್ನ ಕೇಳಿ ಅವ್ರಿಗೇನ

ಪ್ರಸನ್ನ ಬದರ್ ಪ್ರಸನ್ನ ಬದರ್ ಲೈನ್ ಇದ್ದೀರಾ